ನಮಸ್ಕಾರ ರಾಮನಗರ. ಹೇಗಿದ್ದೀರಿ ಎಲ್ಲರೂ? ರೇಷ್ಮೆ ನಾಡು, ರಾಮದೇವರ ಬೀಡು ರಾಮನಗರ. ಬಹಳ ಚಂದದ ಜನ, ಮುದ್ದಾದ ಮನಸ್ಸು. ಇಡೀ ಕರ್ನಾಟಕಕ್ಕೆ ನೀವು ಕೊಟ್ಟಿರುವ ಪ್ರೀತಿ ಬಹಳ ದೊಡ್ಡ ಮಟ್ಟದ್ದು. ಮೂರು ಮುಖ್ಯಮಂತ್ರಿಗಳನ್ನು ಕೊಟ್ಟಂತ ನಾಡು ರಾಮನಗರ. ಕೆಂಗಲ್ ಹನುಮಂತಯ್ಯನವರಿಂದ ಹಿಡಿದು ದೇವೇಗೌಡರಿಂದ ಹಿಡಿದು ಕುಮಾರಸ್ವಾಮಿಯವರವರೆಗೂ ಕೂಡ ರಾಮನಗರಕ್ಕೆ ಜೈವಾಗ್ಲಿ. ಥ್ಯಾಂಕ್ ಯು. ನಾನು ನಿಮ್ಮ ಪವರ್ ಟಿ ವಿಯ ಸಂಪಾದಕ ಚಂದನ್ ಶರ್ಮಾ ನಿಮ್ಮ ಜೊತೆಗೆ ಇವತ್ತು ರಾಮನಗರದಲ್ಲಿ ಪವರ್ ಫೈಟ್, ಇದು ಮತ ಸಂಗ್ರಾಮ. ಯಾವ ರೀತಿಯ ಜಿದ್ದಾಜಿದ್ದು ರಾಮನಗರದಲ್ಲಿ ಅನ್ನೋದು ನಿಮಗೆ ಗೊತ್ತೇ ಇದೆ. ಜೆ ಡಿ ಎಸ್ ಅಂತೂ ಕಳೆದ ಹಲವು ದಶಕಗಳಿಂದ ಪಾರುಪತ್ಯವನ್ನು ರಾಮನಗರದಲ್ಲಿ ಮತ್ತು ರಾಮನಗರ ಜಿಲ್ಲೆಯಲ್ಲಿ ಕಂಪ್ಲೀಟ್ ಆಗಿ ಮೆರೆದಿದೆ. ಜೆ ಡಿ ಎಸ್ ಹಲವು ಕೆಲಸಗಳನ್ನು ಮಾಡಿದೆ. ಕಳೆದ ಸಲ 2018 ಮೈತ್ರಿಕೂಟ, ಆ ಕೂಟ ಮತ್ತೊಂದು ಕೂಟ ಇದ್ದ ಕಾರಣದಿಂದ ಕಾಂಗ್ರೆಸ್ ಒಂದು ಸ್ವಲ್ಪ ಹಿಂದೆ ಹೆಜ್ಜೆ ಇಟ್ಟಿತ್ತು. ಆದರೆ ಈಗ ಬದಲಾದಂಥ ಸನ್ನಿವೇಶ, ಬದಲಾದಂಥ ಕಾಲಘಟ್ಟ, ಕಾಂಗ್ರೆಸ್ ಕೂಡ ಫೈಟ್ ಮಾಡ್ತಾ ಇದೆ, BJPಯು ಕೂಡ ಫೈಟ್ ಮಾಡ್ತಾ ಇದೆ, ಜೊತೆಗೆ JDS ಬಹಳ ದೊಡ್ಡ ಮಟ್ಟದಲ್ಲಿ ಫೈಟ್ ಕೊಡ್ತಾ ಇದೆ. ಇವತ್ತಿನ ಈ ಪವರ್ ಫೈಟ್ನ ಶುರು ಮಾಡೋಣ. ಕರ್ನಾಟಕ ರಾಷ್ಟ್ರೀಯ ಸಮಿತಿಯೂ ಕೂಡ ಇವತ್ತು ರಾಮನಗರದಲ್ಲಿ ಹಲವು ವಿಚಾರಗಳನ್ನು ಇಟ್ಟುಕೊಂಡು ಹೋರಾಟ ಮಾಡುವುದಕ್ಕೆ ಸರ್ವಸನ್ನದ್ಧವಾಗಿ ನಿಂತುಕೊಂಡಿದೆ. ಲೆಟ್ ಅಸ್ ಬಿಗಿನ್. ಇದು ಪವರ್ ಟಿ ವಿಯ ಪವರ್ ಫೈಟ್. ನಾನು ಮೊದಲಿಗೆ JDSನ ನಾಯಕರಾಗಿರುವ ಉಮೇಶ್ ಅವರನ್ನ ನಮ್ಮ ಈ ಪವರ್ ಫೈಟ್ಗೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. JDSನ ನಾಯಕರು ಈ ಕಾರ್ಯಕ್ರಮಕ್ಕೆ ಬರಬೇಕು, ಬಹಳ ಪ್ರೀತಿಯ ಗೌರವದ ಸ್ವಾಗತ ಉಮೇಶ್ ಅವರೇ ನಿಮಗೆ. ಕಾಂಗ್ರೆಸ್ನ ನಾಯಕರು, ಕಾಂಗ್ರೆಸ್ನ ವಕ್ತಾರರು ಹಾಗೂ ರಾಮನಗರ ಜಿಲ್ಲೆಯ ಸ್ಥಳೀಯ ಹೋರಾಟಗಾರರು ಶೇಷಾದ್ರಿ ಅವರು ಬರಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಶೇಷಾದ್ರಿ ಅವರೇ ನಮಸ್ಕಾರ. ಭಾರತೀಯ ಜನತಾ ಪಕ್ಷ BJPಯ ಯುವ ನಾಯಕ, ಯುವ ಮುಖಂಡ ಗೌತಮ್ ಅವರು ಬರಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಗೌತಮ್ ಅವರಿಗೆ ಸ್ವಾಗತ ಕಾರ್ಯಕ್ರಮಕ್ಕೆ. ನಮಸ್ತೆ ಗೌತಮ್. KRS ಪಾರ್ಟಿ, ಕರ್ನಾಟಕ ರಾಷ್ಟ್ರೀಯ ಸಮಿತಿ, ಶಿವಕುಮಾರ್ ಅವರು ಬರಬೇಕು ಕಾರ್ಯಕ್ರಮಕ್ಕೆ. ಬಹಳ ಪ್ರೀತಿಯ, ಬಹಳ ಗೌರವದ, ಬಹಳ ಆಧಾರದ ಸ್ವಾಗತ. ಶಿವಕುಮಾರ್ ಅವರೇ ನಮಸ್ಕಾರ ನಿಮಗೆ. ವೆಲ್ಕಮ್ ಟು ದಿ ಶೋ. ಹೇಗಿದ್ದೀರಿ? ಥ್ಯಾಂಕ್ ಯು ವೆರಿ ಮಚ್. ಬನ್ನಿ. ಓಕೆ, ರಾಮನಗರ ಆರ್ ವಿ ರೆಡಿ? ನಾನು ಮೊದಲನೇದಾಗಿ JDSನ ವಕ್ತಾರರಾಗಿರುವ ಮತ್ತು ನಾಯಕರು ಕೂಡ ಆಗಿರುವ ಉಮೇಶ್ ಅವರಿಂದಾನೇ ಕಾರ್ಯಕ್ರಮ ಶುರು ಮಾಡ್ಕೊಳ್ತೇನೆ. ಆಮೇಲೆ ನಿಮಗೂ ಬರ್ತೇನೆ, ಪ್ರಶ್ನೆಗಳನ್ನು ಕೇಳ್ತೀನಿ. ಉಮೇಶ್ ಅವರೇ, ಸದ್ಯಕ್ಕೆ ರಾಮನಗರದಲ್ಲಿ ಅನಿತಾ ಕುಮಾರಸ್ವಾಮಿ ಅವರು ಶಾಸಕಿಯಾಗಿದ್ದಾರೆ. ಈ 2023 ಚುನಾವಣೆಯಲ್ಲಿ JDSನ ಯುವರಾಜ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಲಿದ್ದಾರೆ. JDS ರಾಮನಗರ ಜಿಲ್ಲೆಯನ್ನ, ಹಳೆ ಮೈಸೂರು ಭಾಗವನ್ನ, ಮಂಡ್ಯವನ್ನ, ಒಕ್ಕಲಿಗ ಹಾರ್ಟ್ಲ್ಯಾಂಡ್ ಅಂತ ನಾವೇನು ಕರಿತೀವಿ, ಅದನ್ನ ಹಲವು ದಶಕಗಳಿಂದ ಬಹಳ ಸಮರ್ಥವಾಗಿ ಆಳ್ಕೊಂಡು ಬರ್ತಾ ಇದೆ, ಮುನ್ನಡೆಸ್ಕೊಂಡು ಬರ್ತಾ ಇದೆ. ಈ ಸಲದ ಚುನಾವಣೆಯಲ್ಲಿ JDSಗೆ ಕಾಂಗ್ರೆಸ್ಸು, BJP ಮತ್ತು ಕರ್ನಾಟಕ ರಾಷ್ಟ್ರೀಯ ಸಮಿತಿ, ಈ ಮೂರು ಪಾರ್ಟಿಗಳು ಪ್ರಬಲ ಪೈಪೋಟಿಯನ್ನು ಕೊಡುತ್ತವೆ ಅಂತ ನಿಮ್ಗೆ ಅನ್ಸುತ್ತಾ ಅಥವಾ ಅನ್ಸೋದಿಲ್ವಾ? ಖಂಡಿತ ಇಲ್ಲ. ಯಾಕೆಂದ್ರೆ ಯಾವಾಗಲೂ ಫೈಟ್ ಕೊಟ್ಕೊಂಡು ಬರ್ತಾ ಇದೆ. ರಿಸಲ್ಟ್ ನೀವೇ ನೋಡಿದಿರಲ್ಲ. ಯಾವುದು ಕೂಡ ಇದುವರೆಗೂ ಅಕೌಂಟ್ ಕೂಡ ಓಪನ್ ಮಾಡಿಲ್ಲ ಯಾವುದೇ ಪಕ್ಷಗಳು. ಕಳೆದ ಸುಮಾರು 4-5 ಟರ್ಮ್ಗಳಿಂದ JDS ಪ್ರಾಬಲ್ಯ ಏನು ಅಂತ ಇಡೀ ರಾಜ್ಯ ನೋಡಿದೆ. ಇಡೀ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ರಾಮನಗರ ಜಿಲ್ಲೆ ಎಷ್ಟು ಪ್ರಬಲವಾಗಿದೆ JDS ಅನ್ನೋದನ್ನು ನಾವು ಹೇಳಬೇಕಾಗಿಲ್ಲ. ಜನನೇ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಏನಿದೆ ಇವರ ಮಾತಿಗೆ ನಿಮ್ಮ ಉತ್ತರ, ಶೇಷಾದ್ರಿ ಅವರೇ? ಈ ಬಾರಿ JDS ಪಕ್ಷ ಸೋಲೋದು 100-100. ಸೂರ್ಯ ಚಂದ್ರ ಇರೋಷ್ಟು ಸತ್ಯನೋ ಅಷ್ಟು ಸತ್ಯ. ಕಾರಣ ಏನಪ್ಪ ಅಂದರೆ ಜನ ಜಾಗೃತಿಗೊಂಡಿದ್ದಾರೆ. ಹಿಂದೆ ಬೈ ಎಲೆಕ್ಷನ್ನಲ್ಲಿ ಅಂಬರೀಷ್ ಅವರು ಯಾಂಗೆ ಸಿನಿಮಾ ನಟ ಬಂದಾಗ ಜನ ಮುತ್ಕೊಳ್ಳೋರು, ಅಷ್ಟು ಇಲ್ಲ ಬಿಡಿ, ಇವರಿನ ಒಂದು ಸಿನಿಮಾನ ಎರಡು ಸಿನಿಮಾನೋ. ಆದರೆ ಈ ಬಾರಿ ಕಾಂಗ್ರೆಸ್ ಪಕ್ಷ
ಇದು ಅದು ಹಲವಾರು ಕಾರಣಗಳಿದ್ದಾವೆ. ನಾನು ಡಿಬೇಟ್ನಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಯಾವ ಕಾರಣಕ್ಕೆ ನಾವು ಕಾಂಗ್ರೆಸ್ ಪಕ್ಷ ಗೆಲ್ತೀವಿ ಅನ್ನೋದನ್ನ ಹೇಳ್ತೀನಿ. ಗೌತಮ್, ಬಿಜೆಪಿಗೆ ಬಹಳ ದೊಡ್ಡ ಮಟ್ಟದ ಪ್ರಾಬಲ್ಯ ಇಲ್ಲ ರಾಮನಗರದಲ್ಲಿ. ಇನ್ನೂ ಕೂಡ ಸ್ಥಳೀಯವಾಗಿ ತಾವು ಬೆಳೆಯುವ ಪ್ರಯತ್ನದಲ್ಲಿದ್ದೀರಿ. ಆದರೆ ಜೆ ಡಿ ಎಸ್ನವರು ಮತ್ತು ಕಾಂಗ್ರೆಸ್ನವರು ಏನು ಹೇಳ್ತಾರೆ ಅಂತಂದರೆ ಬಿಜೆಪಿ ನಮಗೆ ಸರಿಸಾಟಿಯೇ ಅಲ್ಲ ಅನ್ನೋ ಥರದಲ್ಲಿ ಮಾತನಾಡ್ತಾರೆ. ಹೌದಾ, ನಿಜಾನ ಅಥವಾ ಈ ಸಲ ಏನಾದರೂ ಪ್ರಬಲವಾಗಿ ಹೋರಾಟ ಮಾಡೋದಕ್ಕೆ ತಾವು ಕೂಡ ಸಿದ್ಧತೆ ಮಾಡ್ಕೊಂಡಿದ್ದೀರಾ? ಬಿ ಜೆ ಪಿಯವರು ತುಂಬ ಸ್ಟ್ರಾಂಗ್ ಆಗಿಲ್ಲ ಅಂತ ಏನಾದರೂ ರಾಮನಗರದಲ್ಲಿ ಇದ್ದಿದ್ರೆ ಈ ಎರಡು ಪಕ್ಷದವರು ಕೂಡ ಮನೆ ಬಿಟ್ಟು ಮಠ ಬಿಟ್ಟು ದಿನ ಬೆಳಗ್ಗೆ ಎದ್ದು ಓಲೈಕೆ ರಾಷ್ಟ್ರ ಮಾಡ್ಕೊಂಡು ದಿನ ಸುತ್ತಿ ಕುಕ್ಕರ್ ಕೊಟ್ಕೊಂಡು ಮಂಜುನಾಥ ಸ್ವಾಮಿ ದರ್ಶನ ಕಳಿಸ್ಕೊಂಡು ಅಂತ ಅವಶ್ಯಕತೆ ಇರ್ತಲ್ಲ. ಅದೇ ಸಾಕು ನಿಮ್ಗೆ ಪ್ರೂವ್ ಮಾಡೋಕ್ಕೆ ಇವತ್ತು ಪ್ರಬಲವಾದ ಪೈಪೋಟಿ ಈ ಕ್ಷೇತ್ರದಿಂದ ಬಿ ಜೆ ಪಿ ನೀಡುತ್ತೆ. ಎರಡು ಪಕ್ಷಗಳಿಗೆ ಬಿ ಜೆ ಪಿ ಸಮಾನವಾದ ಬಲ ಇದೆ. ಇವಾಗ ಅಶ್ವತ್ಥನಾರಾಯಣ ಅವರ ನೇತೃತ್ವದಲ್ಲಿ ಆಗಿರ್ತಕ್ಕಂಥ ಅದ್ಭುತವಾದ ಕೆಲಸಗಳೇನು ನಡೆದಿದೆ ಈ ಜಿಲ್ಲೆಯಲ್ಲಿ, ಅದರ ಆಧಾರವಾಗಿ ನಾವು ತುಂಬ ಸ್ಪಷ್ಟವಾಗಿ ಹೇಳ್ತೇವೆ ಈ ಸಲ ರಾಮನಗರದಲ್ಲಿ ಬಿ ಜೆ ಪಿ ಕೂಡ ತುಂಬ ಪ್ರಬಲವಾದ ಒಂದು ಸ್ಪರ್ಧೆ ನೀಡುತ್ತೆ. ಶಿವಕುಮಾರ್ ಅವರೇ, ನೀವು ಈ ಮೂರು ಪಕ್ಷಗಳಿಗೆ ಹೊರತಾಗಿ ನಿಂತ್ಕೊಂಡಿದ್ದೀರಿ. ಮೊದಲ ಬಾರಿಗೆ ಬಹುಶಃ ತಾವು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾ ಇದ್ದೀರಿ. ಆದರೆ ನಿಮಗೆ ಜನಪರ ಹೋರಾಟ ಹೊಸದಲ್ಲ ಅಂತ ನನಗನ್ಸುತ್ತೆ ನಿಮ್ಮನ್ನು ನೋಡಿದ್ರೆ. ಏನಿದೆ ಈ ಮೂರು ಪಕ್ಷಗಳಿಗೆ ಹೊರತಾದಂಥ ನಿಮ್ಮ ನಿಲುವು ಏನಿದೆ? ಯಾವುದರ ಪರವಾಗಿರುವ ಹೋರಾಟ, ಯಾವುದರ ವಿರುದ್ಧದ ಹೋರಾಟ ನಿಮ್ಮದು ಶಿವಕುಮಾರ್ ಅವರೇ? ರಾಜ್ಯದಲ್ಲಿ ಇಡೀ ದೇಶದಲ್ಲಿ ನಾವು ನೋಡ್ತಾ ಬರ್ತಿದ್ದೀವಿ, ನಮ್ಮ ರಾಜ್ಯದ ಚುನಾವಣೆ ಬಗ್ಗೆ ನಾವು ಮಾತಾಡಬೇಕು ಅಂತ ಹೇಳಿದ್ರೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇರೋ ಒಂದು ಕಾರಣದಿಂದಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಉದಯವಾಗಿದೆ. ಈ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಡೀ ರಾಜ್ಯಾದ್ಯಂತ 224 ಕ್ಷೇತ್ರಗಳಲ್ಲೂ ಅಭ್ಯರ್ಥಿಗಳನ್ನ ನಿಲ್ಲಿಸ್ತಾ ಇದ್ದೀವಿ. ಎಲ್ಲ ಕ್ಷೇತ್ರದಲ್ಲೂ ಜನ ರೊಚ್ಚಿಗೆದ್ದಿದ್ದಾರೆ. ಅಫ್ಕೋರ್ಸ್ ಅವರವ್ರ ಜಾಗದಲ್ಲಿ ಅವರವರು ಸರಿಯಾದ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಈ ಬಾರಿ KRS ಪಕ್ಷ ಅಧಿಕಾರಕ್ಕೆ ಬರೋದು ಖಂಡಿತ. ಈ ನಾಲ್ಕು ಜನ ಹೇಳೋದು ಒಂದೇ, ನಾವೆಲ್ಲರೂ ಕೂಡ ಪ್ರಬಲವಾಗಿದ್ದೇವೆ ಅಂತ. ಆದರೆ JDSನವರು ಸತತವಾಗಿ ಆಳ್ವಿಕೆಯನ್ನು ನಡೆಸ್ಕೊಂಡು ಬರ್ತಾ ಇರೋದ್ರಿಂದ ನಾನು ಕಾಂಗ್ರೆಸ್ನವರಿಂದಾನೇ ಶುರು ಮಾಡ್ತೀನಿ. ಕಾಂಗ್ರೆಸ್ನವರು ಕಳೆದ ಸಲ ಮೈತ್ರಿಕೂಟ ಮಾಡ್ಕೊಂಡಿದ್ರು, ಅಭ್ಯರ್ಥಿಯನ್ನು ಹಾಕುವ ಸಂದರ್ಭದಲ್ಲೂ ಕೂಡ ಏನಾಯಿತು ಅನ್ನೋದನ್ನು ನಾನು ನಿಮಗೆ ಬಿಡಿಸಿ ಹೇಳಬೇಕಾಗಿಲ್ಲ. ಯಾಕೆ ನಿಮ್ಮ ಮೈತ್ರಿಕೂಟ ಶತ್ರುಕೂಟ ಆಗೋಯಿತು JDSನವರ ಜೊತೆಗೆ ಅನ್ನೋದನ್ನು ನಾವು ಪ್ರಶ್ನೆ ಮುಂದೆ ಇಡ್ತಾನೆ. ಈಗ ನಿಮಗೆ JDSನಿಂದ ಸ್ಥಳೀಯ ಮಟ್ಟದಲ್ಲಿ ಏನು ಸಮಸ್ಯೆ, ನೀವು ಅಧಿಕಾರಕ್ಕೆ ಬಂದರೆ ಏನು ಮಾಡ್ತೀರಿ ರಾಮನಗರದ ಜನಕ್ಕೆ ಅನ್ನೋದನ್ನು ಹೇಳ್ತೀರಿ ಇಲ್ಲಿರುವ ಮತದಾರ ಬಂಧುಗಳಿಗೆ? ದಯಮಾಡಿ, ಒಕ್ಕಲು ಮಕ್ಕಳು ಬಹಳ ಜನ ಇರುವಂತ ಜಾಗ ಇದು, ಶ್ರಮಿಕರು ಬಹಳ ಜನ ಇರುವಂತ ಜಾಗ ಇದು ಹೇಳಿ. ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಇಡೀ ರಾಮನಗರ ಜಿಲ್ಲೆಯಲ್ಲಿ, ನಾವಿರೋದು ರಾಮನಗರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಇವಾಗ ಹೇಳಿ, ಮಾತನಾಡಿ ಶೇಷಾದ್ರಿ ಅವರೇ. ಮೈತ್ರಿಕೂಟದ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಅವರಿದ್ರು. ಕುಮಾರಸ್ವಾಮಿ ಅವರು ಪ್ರತಿನಿಧಿಸಿರ್ತಕ್ಕಂಥ ಕ್ಷೇತ್ರ ಆಗಿದ್ದರಿಂದ ಕಳೆದ ಬಾರಿ ಹೈಕಮಾಂಡ್ ತೀರ್ಮಾನ ಮಾಡಲಾಗಿ ನಾವು ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿ ಆಗದೆ ಅವ್ರಿಗೆ ಶ್ರೀಮತಿ ಅನಿತಾ ಬೆಂಬಲ ಬೆಂಬಲ ಕೊಟ್ಟು ಸಪೋರ್ಟ್ ಮಾಡಿದ್ವಿ. 100,000 ಹೆಚ್ಚು ಮತಗಳಿಂದ ಗೆದ್ರು ಅವರು. ಹೌದು ಅದೇ ಅದೇ. ಆದರೆ ತದನಂತರ ಈಗ ಅವ್ರ ದಾರಿ ಅವ್ರದ್ದು, ನಮ್ಮ ದಾರಿ ನಮ್ಮದು. ಕಾಂಗ್ರೆಸ್ ಪಕ್ಷ ಇಲ್ಲಿ ಬಹಳ ಬಲಿಷ್ಠವಾಗಿದೆ ಇಂದಲಿಂದನೂ ಕೂಡ. ಕೆಂಗಲ್ ಹನುಮಂತವರು ಕಾಂಗ್ರೆಸ್ ಪಕ್ಷದಲ್ಲೇ ಗೆದ್ದಿದ್ದು, ಅಬ್ದುಲ್ ಸಮದ್ ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಗೆದ್ದಿದ್ದು, ಸಿಎಂ ಲಿಂಗಪ್ಪನವರು 3 ಬಾರಿ ಕಾಂಗ್ರೆಸ್ನಲ್ಲೇ ಗೆದ್ದಿದ್ದು. ಸ್ವಾಭಿಮಾನಿಯ ಜನತೆ ರಾಮನಗರ ಜನ. ಹಾಗಾಗಿ ಈಗ ಮತ್ತೆ ಆ ಸ್ವಾಭಿಮಾನ ಗರಿಗೆದರಿ ಎದ್ದಿದೆ. ಈಗ 3 ಬಾರಿ JDSನ ಪಕ್ಷದವರು ಮುಖ್ಯಮಂತ್ರಿಗಳು ಆಗಿದ್ದಾರೆ ಇಲ್ಲಿ. ಆದರೆ ಇವತ್ತೊಂದು ಗಡಿನಾಡು ಗುಂಡ್ಲುಪೇಟೆಯಲ್ಲಿ ಇರ್ತಕ್ಕಂಥ ಕನಿಷ್ಠ ಸೌಲಭ್ಯ ಇವತ್ತು ರಾಮನಗರದಲ್ಲಿ 5,100 ರೂಪಾಯಿ ಕಟ್ಟಿಸ್ಕೊಂಡು 18 ವರ್ಷ ಆಗಿದೆ. ಎಷ್ಟೋ ಜನ ತಾಳಿ ಬೊಟ್ಟುಗಳನ್ನ ಮಾರಿ ಮಾರಿ ಅಡ ಇಟ್ಟು ತಗೊಂಡ್ಬಂದು ಬಡವರು ಕೂಲಿ ಕಾರ್ಮಿಕರು ಅಡ ಇಟ್ಟಿರ್ತಕ್ಕಂಥದ್ದು ಇವತ್ತಿನ ತನಕ ಕೊಡೋಕ್ಕಾಗಿಲ್ಲ. ಇದೇನು ಕರ್ಮ ಅನುಭವಿಸ್ತಾ ಇರೋದ್ರಿಂದ ಈ ಬಾರಿ ಜನ ಎಚ್ಚೆತ್ಕೊಂಡು ಚುನಾವಣೆ ಬಂದಿರೋದ್ರಿಂದ ಸಾರಾಸಕ್ಟಾಗಿ ಈ ಸಾರಿ ಕಾಂಗ್ರೆಸ್ ಪಕ್ಷನ ಬೆಂಬಲಿಸಬೇಕು ಅಂತ ತೀರ್ಮಾನ ತಗೊಂಡಿದೆ. ಯಾರು ಈ ಸಲ ನಿಮ್ಮ ಕ್ಯಾಂಡಿಡೇಟ್ ಯಾರು ಕಾಂಗ್ರೆಸ್ನಿಂದ? ಇಕ್ಬಾಲ್ ಹುಸೇನ್ ಅವರು. ಇಕ್ಬಾಲ್ ಹುಸೇನ್ ಅವರು ನಿಮ್ಮ ಕ್ಯಾಂಡಿಡೇಟ್? ಹಲವು ಸಲ ನೀವೇ ಅಧಿಕಾರ ನಡೆಸಿದ್ರೂ ಕೂಡ ಇದು ಕುಟುಂಬ ರಾಜಕಾರಣಕ್ಕೆ ಮಾತ್ರ ಸೀಮಿತವಾಗಿದೆ, ಹೊರತುಪಡಿಸಿದ್ರೆ ಅಭಿವೃದ್ಧಿ ಅನ್ನೋದು ಯಾವ ಹಂತದಲ್ಲೂ ಕಾಣಿಸ್ತಿಲ್ಲ ಅನ್ನೋದನ್ನ ಮೂರೂ ಜನ ಹೇಳ್ತಿದ್ದಾರೆ. ತಾವು ಇದಕ್ಕೆ ಯಾವ ಉತ್ತರವನ್ನು ಕೊಡಕ್ಕೆ ಬಯಸ್ತಾ ಇದ್ದೀರಿ ಉಮೇಶ್ ಅವರೇ? ಈಗ ನಮ್ಮ ಸ್ನೇಹಿತರಾದ ಶೇಷಾದ್ರಿ ಅವರು ಹೇಳಿದ್ರು ಅಭಿವೃದ್ಧಿ ಯಾವುದೂ ಆಗಿಲ್ಲ ಅಂತ. ಸನ್ಮಾನ್ಯ ಶೇಷಾದ್ರಿ ಅವರು ನಮ್ಮ JDSನಲ್ಲಿ ಇದ್ದಾಗ ಅವರೇ ಅಭಿವೃದ್ಧಿಯ ಹರಿಕಾರ ಅಂತ ಕುಮಾರಸ್ವಾಮಿ ಅವರು ದೊಡ್ಡ ಪಾಂಪ್ಲೆಂಟ್ ಹಾಕಿ ಅವರೇ ಹಂಚಿದ್ದಾರೆ. ಯಾಕಂದರೆ ಕುಮಾರಸ್ವಾಮಿ ಅವರು ಅಭಿವೃದ್ಧಿಯ ಹರಿಕಾರ, ಯಾರೂ ಈ ಕೆಲಸವನ್ನು ಮುಖ್ಯಮಂತ್ರಿ ಆಗಿದ್ದಾಗ ಮಾಡಲಿಲ್ಲ. ಕುಮಾರಸ್ವಾಮಿ ಅವರು ಬಂದ ಮೇಲೆ ನಮ್ಮ ಈ ಕ್ಷೇತ್ರ ಅತ್ಯಂತ ಉನ್ನತ ಮಟ್ಟಕ್ಕೆ ಏರಿದೆ, ಮೇಲ್ದರ್ಜೆಗೆ ಏರಿದೆ, ಎಲ್ಲ ಅಭಿವೃದ್ಧಿಯ ಹರಿಕಾರ ಅಂತ ಸನ್ಮಾನ್ಯ ಶೇಷಾದ್ರಿ ಅವರು ಅವಾಗಲೂ ಕೂಡ ಹೇಳಿದರು. ಆದರೆ
ಇದ್ರ ಎರಡನೇ ಸಾರಿ ನಾನು ಇನ್ನೂ ಮುಂದುವರೆದು ಮಾತಾಡಕ್ಕೆ ಇಷ್ಟಪಟ್ರೆ ಇವತ್ತು ಒಂದು ನಿಮಿಷ ಇದ ನಡುವೆ ಒಂದು ಪ್ರಶ್ನೆ ಇದ ನಡುವೆ ಒಂದು ಪ್ರಶ್ನೆ ತಾವು ಜೆಡಿಎಸ್ ನಲ್ಲಿ ಇದ್ದವರು ಕಾಂಗ್ರೆಸ್ ಗೆ ಯಾಕೆ ಬಂದ್ರಿ ಸರ್ ಏನು ಕಾರಣಕ್ಕಾಗಿ ಈಗ ಏನು ಸಮಸ್ಯೆ ಆಗಿದೆ ಸರ್ ತಮಗೆ ಜೆಡಿಎಸ್ ನಲ್ಲಿ ಹೋಗಕ್ಕೆ ಮುಂಚೆ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದವನು ಕುಮಾರಸ್ವಾಮಿ ಅವರು ಸೋತು 700 ರಲ್ಲಿ ಮನೆಯಲ್ಲಿ ಕೂತಿದ್ದಾಗ ನಾನು ಅವಾಗ ಇಂಡಿಪೆಂಡೆಂಟ್ ಎಲೆಕ್ಷನ್ ನಿಂತಿದ್ದೆ ಇಲ್ಲಿ ಅವಾಗ ಬಂದು ನಿಮ್ಮ ಅವಶ್ಯಕತೆ ನಮ್ಮ ಪಕ್ಷಕ್ಕಿದೆ ಅಂತ ನನ್ನತ್ರ ಅವರು ಬಂದವರು ನಾನು ಹೋಗಲಿಲ್ಲ ಅವರ ಮನೆ ಬಾಗಿಲಿಗೆ ಅವತ್ತು ಬಂದ ಮೇಲೆ 2000 ಇರಿರಿ ಹೇಳ್ತೀನಿ 2004 ರಲ್ಲಿ 2004 ರಲ್ಲಿ ಕುಮಾರಸ್ವಾಮಿ ಅವರು ಗೆದ್ದ ಮೇಲೆ 2005-06 ರಲ್ಲಿ ಅದು ಒಂದು ಸಾರಿ ಮುಖ್ಯಮಂತ್ರಿ ಆದಾಗ ಅವರು 1500 ಕೋಟಿನ 1600 ಕೋಟಿನ ಮಾಡಿದ್ರು ಸತ್ಯ 2006 1960 ಕೋಟಿ ಇರಿ ಇರಿ ಜೆಡಿಎಸ್ ನವರು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ಮೇಲೆ ಅವರು ಗೇಟ್ ಬಾಗಿಲಿಗೆ ರಾಮನಗರ ಜನ ಬಸ್ಗಳೇ ಮಾಡ್ಕೊಂಡು ಹೋದ್ರು ಒಳಗೆ ಸೇರ್ಸಲ್ಲ ಯಾರೋ ಒಂದು 4-5 ಜನ ಯಾರೋ ಒಂದು 4-5 ಜನ ನಾಲ್ಕು ಒಬ್ಬರೋ ಇಬ್ಬರೋ ಕಾಂಟ್ರಾಕ್ಟರ್ಗಳು ಒಂದಿಬ್ಬರು ಮೂವರು ಅವ್ರು ಬಿಟ್ಟರೆ ಇನ್ಯಾರಿಗೂ ಕೂಡ ಅವರು ಸಹಾಯಕವಾಗಿಲ್ಲ ಜನಸಾಮಾನ್ಯರಿಗೂ ಕಷ್ಟ ಕಲ್ಪನೆಗಳಿಗಾಗಿಲ್ಲ ಕುಮಾರಸ್ವಾಮಿ ಅವರು ಮನೆ ಯಾವಾಗಲೂ ತೆರೆದಿರ್ತದೆ ಎಲ್ಲ ಕಾರ್ಯಕರ್ತರು ಸಾಮಾನ್ಯ ರೈತ ಕೂಡ ಒಳಗಡೆ ಹೋಗ್ತಾನೆ ಸಾಮಾನ್ಯ ರೈತರು ಕೂಡ ಒಳಗಡೆ ಹೋಗಕ್ಕೆ ಅವಕಾಶ ಇದೆ ಅದೆಲ್ಲ ಸತ್ಯಕ್ಕೆ ದೂರವಾದದ್ದು ಆದರೆ ವಾಸ್ತವಾಂಶ ನಾನು ಹೇಳಕ್ಕೆ ಕೇಳಿ ಇಷ್ಟಪಡ್ತೀನಿ ಈಗ ಅವರೇ ಹೇಳಿದ್ರು ಕುಮಾರಸ್ವಾಮಿ ಅವರು ಬಂದಾಗ 1560 ಕೋಟಿ ತಂದ್ರು ಅಂತ ಈಗ ಸತ್ಯ ಒಪ್ಪಣೆ ಆಯ್ತಲ್ಲ ಇವ್ರಿಗೂ ಕೂಡ ಗೊತ್ತು ಆದ್ರೆ ವಿಧಿ ಇಲ್ಲ ಹೇಳಲ್ಲ ಅಷ್ಟೇ ಅವರು ಗೌತಮ್ ಅವರೇ ಒಂದು ಪ್ರಾದೇಶಿಕ ಪಾರ್ಟಿ ಇನ್ನೊಂದು ನ್ಯಾಷನಲ್ ಪಾರ್ಟಿ ಆದ್ರೆ ಪ್ರಾದೇಶಿಕತೆಗೆ ರಾಮನಗರದಲ್ಲಿ ಮಂಡ್ಯದಲ್ಲಿ ಮತ್ತು ಹಳೆ ಮೈಸೂರು ಭಾಗದಲ್ಲಿ ಬಹಳ ದೊಡ್ಡ ಮಟ್ಟದ ಗೌರವ ಮತ್ತು ಬೆಲೆ ಹಲವು ವರ್ಷಗಳಿಂದ ನಾವು ಕಂಡುಕೊಂಡು ಬರ್ತಾ ಇದ್ದೀವಿ ನೀವಂದ್ರಿ ಅಶ್ವತ್ಥನಾರಾಯಣ ಅವರು ಬೆಳೆಸಿದ್ದಾರೆ ಉಳಿಸಿದ್ದಾರೆ ಗಳಿಸಿದ್ದಾರೆ ಇವರು ಜೆ ಡಿ ಎಸ್ ನವರು ನಮಗೆ ಟಕ್ಕರ್ ಕೊಡೋದಕ್ಕೆ ದೇವರ ಯಾತ್ರೆ ಕಳಿಸ್ತಾರೆ ಮತ ಓಲೈಕೆ ರಾಜಕಾರಣದಲ್ಲಿ ಜಾತಿ ರಾಜಕಾರಣದಲ್ಲಿ ತೊಡ್ಕೊಂಡಿದ್ದಾರೆ ಅಂತ ನೀವು ಹೇಳಿದ್ರಿ ಅವ್ರು ಬಿಡಿ ಅವ್ರು ಏನಾದರೂ ಮಾಡ್ಕೊಳ್ಳಿ ನೀವು ರಾಮನಗರಕ್ಕೆ ಏನು ಮಾಡಿದ್ದೀರಿ ಹೇಳಿ ಗೌತಮ್ ಅವರೇ ಇಷ್ಟು ವರ್ಷಗಳಾದ್ಮೇಲೂ ಕೂಡ ಸಾಕಷ್ಟು ಬಾರಿ ಗೆದ್ದು ಅಧಿಕಾರನ ಅನುಭವಿಸಿ ದೇಶ ಎಷ್ಟು ಮುನ್ನಡೆದು ಪ್ರಪಂಚ ಎಷ್ಟು ಮುನ್ನಡೆದು ದುರಂತದ ಮಾತೇನು ಅಂದರೆ ರಾಮನಗರದಲ್ಲಿ ನಾವು ಇವತ್ತು ಕುಂತ್ಕೊಂಡು ಮೂಲಭೂತ ಸೌಕರ್ಯಗಳ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ದೀವಿ ಕುಡಿಯೋ ನೀರಿಲ್ಲ ರಸ್ತೆ ಇಲ್ಲ ಚರಂಡಿ ವ್ಯವಸ್ಥೆ ಇಲ್ಲ ಇನ್ನೂ ಇದೇ ಮಾತಾಡ್ತಾ ಇದ್ದೀವಿ ಅಂದರೆ ಇದು ಒಂದು ರೀಸನ್ನು ತಮ್ಮ ಅನುಭವದಲ್ಲಿ ತಾವು ಹೇಳಿದ ಒಂದು ರೀಸನ್ ಸಾಕಾಗಲ್ಲ ಬಿಜೆಪಿಗೆ ಧೈರ್ಯವಾಗಿ ಚುನಾವಣೆ ಎದುರಿಸಕ್ಕೆ ರಾಮನಗರ ಜಿಲ್ಲೆಯಲ್ಲಿ ನಾವು ಗೌತಮ್ ಗೌಡ್ರಿಗೆ ಗೊತ್ತಿದೀವ ಗೊತ್ತಿಲ್ವ ಗೊತ್ತಿಲ್ಲ ಆದರೆ ಇವತ್ತು ಇಡೀ ತುಂಬ ಇಡೀ ರಾಮನಗರದ ತುಂಬ ಇವತ್ತು ಯು ಜಿ ಡಿ ಕನೆಕ್ಷನ್ ಆಗಿದೆ 75% ಎಲ್ಲ ಕಡೆ ಆಗಿದೆ ಒಂದು ಎರಡೇ ಹೇಳಬೇಕು ಅಂದ್ರೆ ಕುಡಿಯೋ ನೀರು ಒಂದ್ ನಿಮಿಷ ಕುಡಿಯೋ ನೀರು 540 ಕೋಟಿ ರಿಲೀಸ್ ಆಗಿದೆ ಪ್ರತಿ ಮನೆಗೂ ಇನ್ನು 2 ತಿಂಗಳಲ್ಲಿ 24/7 ನೀರು ಕೊಡ್ತಾರೆ ಅದಕ್ಕೆ ರೋಡ್ ಆಗ್ತಿರೋದು ಇವ್ರಿಗೆಲ್ಲ ಮಾಹಿತಿ ಗೊತ್ತಿದೆ ಗೊತ್ತಿದ್ರು ಕೂಡ ಇವ್ರು ಸುಳ್ಳು ಹೇಳ್ತಾರೆ ಯಾಕೆ ಅಂದ್ರೆ ಮಾಹಿತಿ ನಗರಸಭೆಯಲ್ಲಿ ಇದೆ ವಾಟರ್ ಬೋರ್ಡ್ ತರಿಸ್ಕೊಂಡು ನೋಡ್ಬೋದು ಇದು ಯಾವ್ದು ಬೇಕಾದ್ರೆ ನೋಡ್ಬೋದು ಇದಿಲ್ಲ ಅಂದ್ರೆ ತಿರುಗಿ ರಾಜಕೀಯ ಮಾಡಲ್ಲ 24/7 ಇನ್ನು 2 ತಿಂಗಳಲ್ಲಿ ನೀರು ಬರುತ್ತೆ ರಾಮನಗರಕ್ಕೆ ಅದನ್ನ ಕೊಡುಗೆ ಸನ್ಮಾನ್ಯ ಕುಮಾರಸ್ವಾಮಿ ಅವ್ರದ್ದು ಮುಖ್ಯಮಂತ್ರಿ ಆಗಿದ್ದ ಕೊಟ್ಟಿರೋದು ಎಲ್ಲಾ ಸೌಕರ್ಯಗಳನ್ನ ಜೆಡಿಎಸ್ ಮಾಡಿದೆ ಎಲ್ಲಾ ಸೌಕರ್ಯಗಳನ್ನ ಅವರ ಪಕ್ಷದವರು ಮಾಡ್ಕೊಟ್ಬಿಟ್ಟಿದ್ದಾರೆ ಅನ್ನೋದೇ ಆಗಿದ್ರೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಯಾಕೆ ಸರ್ ಸೋತ್ರ ಅವರು ನಾನು ಹೇಳ್ತಾ ಇರೋದು ಬರೀ ನಗರಸಭೆ ಅಲ್ಲ ಒಂದ್ ನಿಮಿಷ ಜಿಲ್ಲಾ ಬೋರ್ಡ್ ಅಲ್ಲಿ ಯಾರಿಗೆದ್ರು ತಾಲೂಕ್ ಬೋರ್ಡ್ ಅಲ್ಲಿ ಯಾರಿಗೆದ್ರು ನಗರಸಭೆಯಲ್ಲಿ ಯಾರಿಗೆದ್ರು ಎಲ್ಲಾ ಸೌಕರ್ಯಗಳು ಮಾಡ್ಬಿಟ್ರೆ ಜೆಡಿಎಸ್ ನ ಇಲ್ಲಿ ಕುತಂತ್ರ ರಾಜಕೀಯ ಇದು ಯಾವ್ದ್ರು ಎಲ್ಲರೂ ಕೂಡ ಜೆಡಿಎಸ್ ಪಕ್ಷ ಈಗ 6 ಸತಿಯಿಂದ ಎಂಎಲ್ಎ ಯಾಕೆ ಗೆಲ್ಲಬೇಕಾಗಿತ್ತು ಯಾಕೆ ಗೆಲ್ಲಿಲ್ಲ ನೀವು 6 ಸರಿ ಜೆಡಿಎಸ್ ರಾಮನಗರ ಸಭೆ ಇಲ್ಲ ಅನಿತಾ ಕುಮಾರಸ್ವಾಮಿ ಅವರು ಪ್ರಸ್ತುತ ಜೆಡಿಎಸ್ ನ ಶಾಸಕಿಯಾಗಿದ್ದಾರೆ ರಾಮನಗರದಲ್ಲಿ ಹೌದು
ಮಗನಿಗಾಗಿ ತ್ಯಾಗ ಮಾಡಿದ್ದಾರೆ ಕ್ಷೇತ್ರವನ್ನ 2023 ರ ಚುನಾವಣೆಯಲ್ಲಿ. ಜೆಡಿಎಸ್ ನಲ್ಲಿ ಯಾರು ಬೇರೆ ಪ್ರಬಲವಾದಂತ ಆಕಾಂಕ್ಷಿಗಳಿಲ್ವಾ? ಜೆಡಿಎಸ್ ಅಲ್ಲಿ ಅನಿತಾ ಕುಮಾರಸ್ವಾಮಿ ಅವರು ತಮ್ಮ ಮಗನಿಗೋಸ್ಕರ ಸೀಟನ್ನ ತ್ಯಾಗ ಮಾಡ್ತಿದ್ದಾರೆ ಅಂತ ಒಂದು ಮಾತು ಹೇಳಿದ್ರು. ತ್ಯಾಗ ಮಾಡೋದಿಕ್ಕೆ ಯಾರಪ್ಪನ ಆಸ್ತಿನಪ್ಪ ಇದು ರಾಮನಗರ? ಯಾರಪ್ಪನ ಆಸ್ತಿ ಇದು ತ್ಯಾಗ ಮಾಡೋದಿಕ್ಕೆ? ಗಂಡಸರು ಯಾರು ಇಲ್ವಾ ರಾಮನಗರದಲ್ಲಿ? ಇದ್ರೆ ಅವಕಾಶ ಕೊಡ್ರಿ, ಅವಕಾಶ ಕೊಡಿ. ಜೆ ಡಿ ಎಸ್ ಅಲ್ಲಿ ಕುಟುಂಬ ರಾಜಕಾರಣ ಆಗಿರ್ಬೋದು ಮತ್ತೊಂದು ಮಗದೊಂದು ನನಗೆ ಅದರ ಅವಶ್ಯಕತೆ ಇಲ್ಲ. ಒಂದು ನಮಗೇನಪ್ಪ ಅಂದ್ರೆ ಅವಕಾಶಗಳು ಬೇಕು ಪ್ರತಿಯೊಬ್ಬರಿಗೂ, ಹೌದಾ? ಕೇವಲ ಮನೆಯಿಂದ ಮನೆಗೆ, ಮನೆಯಿಂದ ಮನೆಗೆ ಜಾರೋದು ಸರಿಯಲ್ಲ. ದಯವಿಟ್ಟು ಆ ಸಂಸ್ಕೃತಿ ಇಲ್ಲಿಗೆ ತೊಲಗಬೇಕು, ಈ ಸಂಸ್ಕೃತಿ ತೊಲಗಬೇಕು. ಎಸ್, ಈಗ ನಗರಸಭೆ ಇನ್ನ 4 ಟರ್ಮ್ ಅವಕಾಶ ಕೊಡ್ತೀನಿ. 4 ಟರ್ಮ್ ಈಗ ಹೆಂಗ ಫ್ಲೂಕಲ್ಲಿ 10 ಜನ ಗೆದ್ಬಿಟ್ಟವ್ರೆ, ಇನ್ನ 4 ಟರ್ಮ್ ಬರೋದಿಲ್ಲ ನಗರಸಭೆ ಇಲ್ಲಿ. ಎಲ್ಲಿ ಜೆ ಡಿ ಎಸ್ 4 ಟರ್ಮ್ ಸವಾಲ್ 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 ಆಗಿ ತಗೊಂಡಿವಿ, 4 ಟರ್ಮ್ ಬರಲ್ಲ. ಈ ಬಾರಿ ಸವಾಲಾಗಿ ತಗೊಂಡಿದೀವಿ. ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಈ ಬಾರಿ ನಾವು ಸವಾಲಾಗೇ ಸ್ವೀಕಾರ ಮಾಡಿದೀವಿ. ಕಾಂಗ್ರೆಸ್ ಪಕ್ಷ ಯಾವುದೇ ಕಾರಣಕ್ಕೂ ಇಲ್ಲಿ ಕಾಂಗ್ರೆಸ್ ಪಕ್ಷನೇ ಗೆಲ್ಸ್ಕೊಳ್ತಿರ್ತಾರೆ. ರಾಮನಗರ ಕುಮಾರಸ್ವಾಮಿ ಅವರು ಕೇಳಿ, ಒಂದು ಸಾಮಾನ್ಯ ಕಾರ್ಯಕರ್ತ ನಿಲ್ಲಿಸಿ ಹಾಸನದಲ್ಲಿ ನಾವು ಗೆಲ್ಲಿಸ್ತೀವಿ ಅಂದರು. ಅದೇ ಇಲ್ಲಿ ಸಾಮಾನ್ಯ ಕಾರ್ಯಕರ್ತರು ನಿಲ್ಲಿಸಿ ಅಂದಿದ್ದಕ್ಕೆ ಇಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರು ಸಮರ್ಥರಿಲ್ಲ. ಇಂಥ ಮಾನ ಮರ್ಯಾದೆ ಬಿಟ್ಟು ಗೌತಮ್ ಅವರೇ, ನೀವು ಮೈಸೂರು ಮತ್ತು ಬೆಂಗಳೂರು ಎಕ್ಸ್ಪ್ರೆಸ್ ವೇ ನ ನಿಮ್ಮದೇ ಅನ್ನೋ ತರದಲ್ಲಿ ಬಿಂಬಿಸ್ಕೊಳ್ತಾ ಇದ್ದೀರಿ. ಕೋಲ್ಗೂ ಕೂಡ ನೀವು ಸೇಮ್ ದುಡ್ಡು ಇಟ್ಟಿದ್ದೀರಿ. ಜೆ ಡಿ ಎಸ್ ನವರಿಗೆ ಸಲ್ಬೇಕಾಗಿರೋ ಕ್ರೆಡಿಟ್ ಅನ್ನ ನೀವು ಕಸಿದ್ಕೊಳ್ತಾ ಇದ್ದೀರಿ. ತುಂಬಾ ಸ್ಪಷ್ಟವಾಗಿ ಮೈಸೂರು ಬೆಂಗಳೂರು 10 ಲೇನ್ ಏನಾಗಿದೆ ಇದರಲ್ಲಿ, ನಾವು ಯಾರ್ಯಾರ್ದು ಎಷ್ಟೆಷ್ಟು ಕಾಂಟ್ರಿಬ್ಯೂಷನ್ ಇರೋದೆ ಅದು, ಯಾರ್ದಾರು ಕಾಂಟ್ರಿಬ್ಯೂಷನ್ ಇದ್ರೆ ಅದನ್ನ ಕಸ್ಕೊಳ್ಳೋದು ಪ್ರಶ್ನೆನೇ ಇಲ್ಲ ಸರ್. ನಾವು ಕನಸು ಕಾಣೋದು ಬೇರೆ, ವಾಸ್ತವಾಂಶ ತರೋದು ಬೇರೆ. ನಾವು ಅಭಿವೃದ್ಧಿ ಮಾಡ್ತೀವಿ ಅನ್ನೋದು ಬೇರೆ, ಗ್ರೌಂಡ್ ಅಲ್ಲಿ ಮಾಡಿ ತೋರ್ಸೋದು ಬೇರೆ. ಸಾಕಷ್ಟು ಜನ ಕನಸು ಕಾಣ್ತಾರೆ ಸರ್, ಸಾಕಷ್ಟು ಜನ ಅಭಿವೃದ್ಧಿ ನೋಡ್ಬೇಕು ಅಂತಾರೆ ಸರ್. ಎಚ್ ಡಿ ರೇವಣ್ಣ ಅವರು ಅವಾಗಲೇ ಅದನ್ನ ಪ್ಲಾನ್ ಮಾಡಿ ಬೇಸಿಕ್ ಅನ್ನ ಕೊಟ್ಟರದನ್ನ ಬಂದ್ಮೇಲೆ ಎಕ್ಸಿಕ್ಯೂಷನ್ ಮಾಡೋದು. ರೇವಣ್ಣ ಅವರು ಅದನ್ನ ಮೈಸೂರು ಟು ಬೆಂಗಳೂರು ದಶಪಥೆ ಮಾಡ್ಬೇಕು ಅಂತ ಅವಾಗಲೇ ಅದನ್ನ ಪ್ಲಾನ್ ಮಾಡಿ ಕೊಟ್ಟಿದ್ದು, ಆದ್ರೆ ಅದನ್ನ ವ್ಯವಸ್ಥಿತವಾಗಿ ಮಾಡಿಲ್ಲ. ಆದ್ರೆ ಇವತ್ತು ಕೂಡ ಅದು ಅವೈಜ್ಞಾನಿಕವಾಗಿ ಮಾಡಿ ಸಿಕ್ಕಾಪಟ್ಟೆ ಟೋಲ್ ನ ಕಲೆಕ್ಟ್ ಮಾಡಿ ನಾಗರಿಕರಿಗೆ ಬರ ಎಳಿತಾ ಇದ್ದಾರೆ. ಆದ್ರೆ ಇವತ್ತು ಕಂಪ್ಲೀಟ್ ಮಾಡೋದು ಸರಿ ಮಾಡಿಲ್ಲ. ಆದ್ರೆ ಆ ಒಂದು ಕಾಮಗಾರಿ ಕೂಡ ಅವೈಜ್ಞಾನಿಕ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದಕ್ಕೆ ಎಲ್ಲಾ ಪಾರ್ಟಿ ಅವ್ರದ್ದು ಇದೆ, ಏನ್ ಒಬ್ಬರೇ ಮಾಡಿದ್ದಲ್ಲ. ಬಿಜೆಪಿ ಅವರು ಈಗಿದ್ದಾರೆ, ಮಹಾದೇವಪ್ಪ ಸಿದ್ದರಾಮಯ್ಯ ಇದಾಗಿತ್ತು, ಈಗ ಅವರು ದೇವೇಗೌಡರು ಫೋಟೋ ಹಾಕೊಂಡು ಮೊನ್ನೆ ಜೆ ಡಿ ಎಸ್ ಅವ್ರು ಹಾಕೊಂಡಿದ್ರು. ಎಲ್ಲಾರು ಸೇರಿ ಆಯಾ ಕಾಲದಲ್ಲಿ ಸರ್ಕಾರಗಳು ಯಾವ್ಯಾವ ಸರ್ಕಾರ ಇದೆ, ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಎರಡೂ ಸೇರಿ ಮಾಡಿರ್ತಕ್ಕಂಥದ್ದು. ಅದರಿಂದ ಈ ಒಬ್ಬರೇ ಕ್ರೆಡಿಟ್ ಯಾರ್ಯಾರು ತಗೊಳ್ಳಕ್ಕೆ ಅದು ಸಾಧ್ಯ ಇಲ್ಲದೆ ಇರತಕ್ಕಂಥ ಕೆಲಸ. ಯಾಕೆ ಜೆ ಡಿ ಎಸ್ ನ ಪ್ರಾಬಲ್ಯವನ್ನ, ಯಾಕೆ ಜೆ ಡಿ ಎಸ್ ನ ಶಕ್ತಿಯನ್ನ ನಿಮ್ಮಿಬ್ರಿಗೂ ಮುರಿಯಕ್ ಆಗ್ತಾ ಇಲ್ಲ ಯಾಕೆ ಈ ಸಾರಿ? ಕೇಳಿ, ಯಾಕೆ ಗ್ರಾಮ ಪಂಚಾಯತಿಗಳಲ್ಲಿ ಮುರಿದಿದ್ದೀವಿ? ಗ್ರಾಮ ಪಂಚಾಯತಿ ಸರಿ ಹೇಳಿ ಸ್ವಾಮಿ, ಗ್ರಾಮ ಪಂಚಾಯತಿಗಳಲ್ಲಿ ಮುರಿದಿದ್ದೀವಿ, ನಗರಸಭೆ ಮುರಿದಿದ್ದೀವಿ. ಈ ಬಾರಿ ಸೂರ್ಯ ಚಂದ್ರ ಹೇಳೋದು ಎಷ್ಟು ಸತ್ಯನ ಮುರಿಯೋದು 100ಕ್ಕೆ 100 ಸತ್ಯನ. ಯಾವುದೇ ಕಾರಣಕ್ಕೆ ಅಲ್ಲ, ಈಗ ಚುನಾವಣೆ ಆದ್ಮೇಲೆ ನೀವು ಇಲ್ಲಿ ಬನ್ನಿ ಮತ್ತೆ ಇನ್ನೊಂದ್ಸಾರಿ. ಯಾವುದೇ ಕಾರಣಕ್ಕೆ ಈ ಬಾರಿ ಕಾಂಗ್ರೆಸ್ ಪಕ್ಷ ಗೆಲ್ಲೋದು 100ಕ್ಕೆ 100 ಸತಸ್ಯ. ಗೌತಮ್ ಪ್ಲೀಸ್. ಸರಿ, ನೀವು ಹೇಳಿದ್ರೆ ಜೆ ಡಿ ಎಸ್ ನ ಪ್ರಾಬಲ್ಯ ಪ್ರಾಬಲ್ಯ ಅಂತ, ಜೆ ಡಿ ಎಸ್ ಪ್ರಾಬಲ್ಯ ನೀವು ಬರೀ ಸೀಮಿತವಾಗಿ ಎಮ್ ಎಲ್ ಎಗೆ ಮಾತಾಡ್ತಿದ್ದೀರಾ ಅಂದ್ರೆ ತಪ್ಪಾಗುತ್ತದು. ನಾನು ಆಗ್ಲೇ ಹೇಳಿದಾಗೆ ನಿಮ್ಗೆ, ಒಂದು ನಗರಸಭೆ ಇಲ್ಲ ಇವ್ರ ಹತ್ರ, ಒಂದು ಜಿಲ್ಲಾ ಪಂಚಾಯತ್ ಇಲ್ಲ, ಒಂದು ತಾಲೂಕ್ ಪಂಚಾಯತ್ ಇಲ್ಲ ಇವ್ರ ಹತ್ರ. ಇವ್ರ ಪ್ರಾಬಲ್ಯ ಪ್ರಾಬಲ್ಯ ಬರೀ ಎಮ್ ಎಲ್ ಎ ಅಂದ್ರೆ. ಈ ಸಲ ನಾನು ಉತ್ಪ್ರೇಕ್ಷವಾಗಿ ಹೇಳ್ತೀನಿ ಅಂತಲ್ಲ ಸರ್, ಗ್ರೌಂಡ್ ಲೆವೆಲ್ ಅಲ್ಲಿ ಜೆ ಡಿ ಎಸ್ ಬುಡ ಅಳ್ಳಾಡ್ತಿದೆ ಸರ್. ಅಷ್ಟು ಮಾಡಿದೀವಿ ಸರ್ ನಾವು ಇಲ್ಲಿ ಕೆಲಸ. ಜನಗಳಿಗೆ ಒಂದ್ಸಲಿ ಮಗ್ಗುಚ್ಚೆ ಹರಿಸ್ಬೋದು, ಎರಡ್ ಸಲ ಹರಿಸ್ಬೋದು, ಮೂರನೇ ಸಲ ಆಗಲ್ಲ ಸರ್. ಅದು ಜನಗಳಿಗೆ ಮನವರಿಕೆ ಆಗಿದೆ. ಅಭಿವೃದ್ಧಿ ಬೇಕು ಅಂದ್ರೆ, ಅಭಿವೃದ್ಧಿ ಬೇಕು ಅಂದ್ರೆ ಬಿಜೆಪಿಯೇ ಭರವಸೆ, ಬಿಜೆಪಿನೇ ಒಂದ್ ಪಾರ್ಟಿ ಬಿಕ್ಕಿ ಅಭಿವೃದ್ಧಿ ಬೇಕು ಅಂದ್ರೆ. ಹಾಗಾಗಿ
ಗ್ರೌಂಡ್ ಲೆವೆಲ್ ಅಲ್ಲಿ ಜನಗಳಿಗೆ ಯಾರು ಮನವರಿಕೆ ಆಗಿದೆ ಅದನ್ನ ಮನಗಂಡು ಇವರು ಊರೂರು ಮನಮನೆ ಸುತ್ತಿರುವಂತ ಒಂದೇ ಒಂದು ಪ್ರದರ್ಶನ ಸಾಕು ನಿಮಗೆ ಇದು ಚೇಂಜ್ ಆಗುತ್ತೆ ಈ ಸಲ ಎಂಎಲ್ಎ ಎಲೆಕ್ಷನ್ ಅಲ್ಲಿ ಅಂತ ಎಂಪಿ ಚುನಾವಣೆಯಲ್ಲಿ ಸೋತಂತ ನಿಖಿಲ್ ಕುಮಾರ್ ಸ್ವಾಮಿ ಅವರು ನಿಮ್ಮ ಪ್ರಕಾರ ಈ ಸಲ ಇಲ್ಲಿಂತ್ರೆ ಎಂಎಲ್ಎ ಚುನಾವಣೆಯಲ್ಲೂ ಸೋತ್ ಬಿಡ್ತಾರೆ ಅಂತೀರಾ ಏನು ಸರ್ ಆಗ್ಲೇ ನಿಮಗೆ ಅವಾಗೇ ಹೇಳ್ತಾ ಇದ್ರಿ ನೂರಕ್ಕೆ ನೂರು ನೂರಕ್ಕೆ ನೂರು ಸೋಲು ಸರ್ ಅದು ಬಿಜೆಪಿ ಅವರು ಕಾಂಗ್ರೆಸ್ ಅವರು ಭ್ರಮೆ ಅಷ್ಟೇ ಅದು ಚಾಲೆಂಜ್ ಮಾಡಿ ಹೇಳ್ತೇವೆ ನಗರಸಭೆ ನಮ್ದೇ ಇರ್ತದೆ ಜಿಲ್ಲಾ ಪಂಚಾಯತ್ ನಮ್ದೇ ಇರ್ತದೆ ಗ್ರಾಮ ಪಂಚಾಯತ್ ನಮ್ದೇ ಇರ್ತದೆ ಯಾವುದು ಕೊರೋನಾ ಟೈಮ್ ಅಲ್ಲಿ ಆ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿರೋ ಒಂದು ರಿಸಲ್ಟ್ ಗೆ ಇವ್ರು ನಾವು ಗೆದ್ದೋ ಗೆದ್ದೋ ಅಂತಾರೆ ಆದ್ರೆ ಈ ಸತಿ ನೆಕ್ಸ್ಟ್ ತೋರ್ತ್ಲಿ ಕೊರೋನಾ ಟೈಮ್ ಅಲ್ಲಿ ಏನು ಮಾಡ್ಲಿಲ್ಲ ಜೆಡಿಎಸ್ ಅಂತಾನೆ ತೋರ್ಸಿದ್ರು ಸರ್ ನೆಕ್ಸ್ಟ್ ಪಂತೆ ಆಗ್ಲಿ ಇದೇ ಗ್ರೌಂಡ್ ಅಲ್ಲಿ ಕೊರೋನಾ ಟೈಮ್ ಅಲ್ಲಿ ಆಚೆ ಬಂದು ಓಡ್ ಆಗ್ಲಿಲ್ಲ ಅಂತಾನೆ ಜನ ಸೋತಿದ್ರು ಸ್ಥಳೀಯ ಸಂಸ್ಥೆ ಎಲೆಕ್ಷನ್ ಅಲ್ಲಿ ಜೆಡಿಎಸ್ ನ ಎಲ್ಲಾ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಯಾವ ಮಟ್ಟಕ್ಕೆ ಜೈ ಬಾರಿ ಬಾರಿಸ್ತೇವೆ ಅನ್ನೋದನ್ನ ನಾವೆಲ್ಲ ನೋಡೋಣ ಅನ್ನಿಸುತ್ತೆ ಓಕೆ ಹೌದು ಒಂದ್ ಕಡೆ ಬಿಜೆಪಿಯೇ ಭರವಸೆ ಮತ್ತೊಂದ್ ಕಡೆ ಪಂಚರತ್ನ ಇದು ಪಂಚರತ್ನನೋ ಪಂಚತಂತ್ರನೋ ನನಗೆ ಅರ್ಥ ಆಗ್ತಾ ಇಲ್ಲ ಇಲ್ಲಿ ನಾವು ಸ್ಪಷ್ಟವಾಗಿ ಹೇಳ್ತಾ ಇರೋದು ಯಾವುದೇ ಪಕ್ಷದವರು ಜನಸಾಮಾನ್ಯರಿಗೆ ಇಂಥ ಕೆಲಸ ಮಾಡ್ತೀವಿ ಅಂತ ಯಾರು ಹೇಳಕ್ ಹೋಗ್ತಾ ಇಲ್ಲ ಕೇವಲ 2000 ರೂಪಾಯಿ ಅಥವಾ ಮತ್ತೊಂದು ಮಗದೊಂದು ಈ ತರ ಎಲ್ಲವೂ ಮಾಡ್ತಾ ಮಾಡ್ತಾ ಬೇರೆ ಅಭಿವೃದ್ಧಿ ಕೆಲಸಗಳನ್ನ ಯಾರು ಮಾಡ್ತಾ ಇಲ್ಲ ಇಲ್ಲಿ 16-18 ವರ್ಷ ಆಗಿದೆ 5000 ರೂಪಾಯಿ ಕಲೆಕ್ಷನ್ ಮಾಡಿ ಯಾವುದಕ್ಕೆ ಮನೆಗಳನ್ನ ನಿರ್ಮಾಣ ಮಾಡಿ ಕೊಡ್ತೀವಿ ಅಂತ ಹೇಳಿ ಇದುವರೆಗೂ ಮನೆಗಳಿಲ್ಲ ಬರ್ತೀನಿ ಎಷ್ಟೋ ಜನ ಸತ್ತೋದ್ರು ಇದು ನಮ್ಮ ರಾಮನಗರದಲ್ಲಿ ಅಭಿವೃದ್ಧಿ ಕೆಲವು ನೇರ ನೇರ ಪ್ರಶ್ನೆಗಳಿಗೆ ಬರ್ತೀನಿ ಬಿಜೆಪಿ ಅವ್ರಿಗೆ ಬರ್ತೀನಿ ನಾನು ನಿಮಗೆ ಓಟ್ ಹಾಕ್ಬೇಕಾ ಮೋದಿ ಅವ್ರನ್ನ ನೋಡಿ ಓಟ್ ಹಾಕ್ಬೇಕಾ ಇಡೀ ವಿಶ್ವನೇ ಮೆಚ್ಚಿರುವಂತ ಮಹಾನ್ ನಾಯಕ ಸರ್ ಮೋದಿ ಅವರು ಅವ್ರನ್ನ ವಿಶ್ವನೇ ಮೆಚ್ಚದೆ ಅಂದ್ರೆ ರಾಮನಗರ ಜನತನ ಮೆಚ್ಚವರೇ ನಮ್ಮ ಪಕ್ಷ ಯಾರೇ ಅಭ್ಯರ್ಥಿ ಆಗ್ಲಿ ಅಭಿವೃದ್ಧಿ ಪರ್ವ ಕೆಲಸ ಮಾಡ್ತಿರ್ತಕ್ಕಂಥ ಬಿಜೆಪಿ ಪಕ್ಷ ನೋಡಿ ಓಟ್ ಹಾಕಿ ಅಂತ ಕೇಳ್ತೀವಿ ಸರ್ ನಾವು ಜೆಡಿಎಸ್ ಪಕ್ಷ ರೈತರ ಪರವಾಗಿರುವ ಪಕ್ಷ ಇಲ್ಲ 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 ಸುಳ್ಳು ಅದು ರೈತರು ಎಷ್ಟು ಜನ ನೇರ ಹಾಕೊಂಡು ಸತ್ರು ಅಂತ ಲಿಸ್ಟ್ ತಗೋಬೇಕಲ್ಲ ಸರ್ ನೀವು ಕೊಡ್ಲಿ ನೀವು ರೈತರ ಹತ್ರ ಮಾತಾಡ್ಬೇಕಾದ್ರೆ ದಯವಿಟ್ಟು ಪ್ರಸ್ತಾಪ ಮಾಡಿ ಕೇಳಿ ಇವತ್ತು ರೈತರುಗಳ ಅಕೌಂಟ್ಗೆ ನೇರವಾಗಿ ನಾವು ವರ್ಗಾವಣೆ ಮಾಡ್ತಾ ಇದೀವಿ ಅಂತ ಪ್ರತಿ ರೈತರು ಮಕ್ಕಳಿಗೆ ಅನುಕೂಲ ಆಗೋದಂತ ಸಾಕಷ್ಟು ಯೋಜನೆಗಳು ನಮ್ಮ ಬಿಜೆಪಿ ಸರ್ಕಾರದಿಂದ ಬಂದಿದೆ ಸರ್ ಹಾಗಾಗಿ ರೈತರುಗಳಿಗೂ ಮನವರಿಕೆ ಆಗಿದೆ ನೀವು ಮೊನ್ನೆ ಮಂಡ್ಯದಲ್ಲಿ ಇಬ್ರು ರೈತರು ಮಾತಾಡಿರೋದು ನೋಡಿದ್ರೆ ತಮಗೆ ಗೊತ್ತಾಗುತ್ತೆ ಈ ಸಲ ಯಾಕಂದ್ರೆ ನಾವು ಬಿಜೆಪಿಗೆ ಓಟ್ ಹಾಕೋದು ಯಾಕೆ ಅಂದ್ರೆ ರೈತರು ಪರ ಅಷ್ಟು ಸ್ಕೀಮ್ಗಳನ್ನ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಆಗಿರ್ಬೋದು ಕೊಟ್ಟಿದೆ ಸರ್ ಒಂದ್ ಮಾತೇನು ಕೇಳಿ ಬರ್ತಾ ಇತ್ತು ಅಂತಂದ್ರೆ ನಾನು ಇಲ್ಲಿ ಬರುವಾಗ ಅಭ್ಯರ್ಥಿ ಯಾರಾದ್ರೂ ಪರವಾಗಿಲ್ಲ ನಿಖಿಲ್ ಕುಮಾರಸ್ವಾಮಿ ಅವರಾದ್ರೂ ಪರವಾಗಿಲ್ಲ ಮತ್ತೊಬ್ಬರಾದ್ರೂ ಪರವಾಗಿಲ್ಲ ಕುಮಾರಣ್ಣನ್ ಅವರು ರೈತರ ಸಾಲ ಮನ್ನಾ ಮಾಡಿದ್ದಾರೆ ಹಾಗಾಗಿ ನಾವು ರೈತರು ಜೆಡಿಎಸ್ ಓಟ್ ಹಾಕ್ತೀವಿ ಖಂಡಿತ 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 ಇಲ್ಲ ಹೇಳಿ ಈಗ ನೋಡಿ ರೈತರ ಪಕ್ಷ ಅಂತ ಏನ್ ಹೇಳ್ತಾರೆ ಈಗ ರೈತಾಪಿ ಜನರನ್ನ ಒಲ್ಲಿ ಉಳ್ಸ್ಕೊಂಡಿದ್ದೀರಾ ಅವರು ಇಡೀ ರಾಜ್ಯದಲ್ಲಿ ರೈತರು ಎಲ್ಲಾ ಕಡೆ ಇದ್ದಾರೆ 30 ಸೀಟ್ ಮೇಲೆ ಹೋಗಿ ಆಯ್ತಾ ಇಲ್ಲ ಯಾಕಾಯ್ತಾ ಇಲ್ಲ ಸೀಟ್ ಮೇಲೆ ಹೋಗ್ತಾ ಇಲ್ಲ ಅವ್ರ ಕೈಲಿ ಒಂದ್ ನಿಮಿಷ ಆದ್ರೆ ಈ ಭಾಗದಲ್ಲಿ ಮಾತ್ರ ನಾವು ಕಾಂಗ್ರೆಸ್ ಪಕ್ಷ ಈಗ ಸದೃಢವಾಗಿ ಇದ್ದಿದೆ ಆದ್ರಿಂದ ರೈತಾಪಿ ಜನ ಕೂಡ ಒಕ್ಕಲು ಮಕ್ಕಳು ಕೂಡ ಎಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಅದರಲ್ಲೂ ವಿಶೇಷವಾಗಿ ಈ ಜಿಲ್ಲೆಯ ಮಗ KPCC ಅಧ್ಯಕ್ಷರಾಗಿರೋದ್ರಿಂದ ಈ ಭಾಗದಲ್ಲಿ 4-4 ಸೀಟು ಈ ಬಾರಿ ನಾವು ಕಾಂಗ್ರೆಸ್ ಪಕ್ಷ ಗೆಲ್ತೀವಿ ಭ್ರಮೆ ಭ್ರಮೆ ಒಂದ್ ಪ್ರಶ್ನೆ ಇದೆ ರೈತರ ಪರವಾಗಿರುವ ಪಕ್ಷ ನೇಗಿಲು ಹೊತ್ತ ಮಹಿಳೆಯ ತನೆ ಹೊತ್ತ ಮಹಿಳೆಯ JDS ಪಾರ್ಟಿ ಯಾಕೆ ಕರ್ನಾಟಕದಲ್ಲಿ 35ಕ್ಕಿಂತ ಹೆಚ್ಚು ಸೀಟ್ಗಳನ್ನು ತಗೊಳಕ್ ಒದ್ದಾಡುತ್ತೆ ಇವತ್ತು ಏನೇ ಇದ್ರು ಪ್ರಾದೇಶಿಕ ಪಕ್ಷ ನಮ್ಮದು ಈ ಸರಿ 123 ಸೀಟ್ಗಳನ್ನ ಖಂಡಿತ ತಗೊಳುತ್ತೆ ಯಾವುದೇ ಅನುಮಾನ ಇಲ್ಲ ಯಾಕೆ ಅಂದ್ರೆ ಈ ಸಾರಿ ಪಂಚರತ್ನ ಯೋಜನೆಗಳನ್ನ ತಂದಿದೆ ಅದು ಎಲ್ಲ ರೈತರ ಪರವಾಗಿ ಮತ್ತೆ ಅಮ್ಮ ಈ ಒಂದು ಆರೋಗ್ಯದ ದೃಷ್ಟಿಯಿಂದ ಎಜುಕೇಶನ್ ದೃಷ್ಟಿಯಿಂದ ಎಲ್ಲ ಇರೋದ್ರಿಂದ ಪಂಚರತ್ನ ಯೋಜನೆಗಳನ್ನ ತಂದಿರೋದ್ರಿಂದ 123 ಸೀಟ್ಗಳನ್ನ ಖಂಡಿತ ತಗೊಳಕ್ಕೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಇವತ್ತು ಡಿಕೆ ಶಿವಕುಮಾರ್ ಅವರು ಯೇಸು ಶಿಲುಬೆಯ ಬಗ್ಗೆ ಮಾತನಾಡ್ತಾರೆ ಬಿಜೆಪಿ ಅವರು ರಾಮ ಮಂದಿರದ ಬಗ್ಗೆ ರಾಮನಗರದಲ್ಲಿ ಚರ್ಚೆ ನಡೆಸ್ತಾರೆ ಸೊ ಇದು ಧರ್ಮಾಧಾರಿತವಾಗಿ ನಡೀತಾ ಇರುವ ಚುನಾವಣೆಯ ಅಲ್ಲ ಖಂಡಿತ ಧರ್ಮದಿಂದ ನಡೀತಾ ಇರುವ ಚುನಾವಣೆಯ ನಮ್ದು ಡೆವಲಪ್ಮೆಂಟ್ ಬೇಸ್ಡ್ ಪಾಲಿಟಿಕ್ಸ್ ಸರ್ ರಾಮ ಮಂದಿರ ಕಟ್ತೀವಿ ಅಂದ್ರೆ ಯಾಕೆ ಧರ್ಮ ಬೇಡವಾ ಸರ್ ಹಂಗಾದ್ರೆ ಧರ್ಮದ ಮೇಲೆ ನಿಂತಿರೋದು ಧರ್ಮದ ಮೇಲೆ ಡೆವಲಪ್ಮೆಂಟ್ ಬೇಸ್ಡ್ ಪಾಲಿಟಿಕ್ಸ್ ಗೆ ನಾವು ನಿಮ್ಗೆ 10 ಉದಾಹರಣೆ ಈ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸನ ನಿಮ್ಮ ಮುಂದೆ ಇಡಬಲ್ಲೆ ನಾನು
ಅದ್ರ ಜೊತೆ ನಾವು ಧರ್ಮದ ಬಗ್ಗೆ ಮಾತಾಡ್ತೀವಿ ಅಂದ್ರೆ ಯಾಕೆ ನಿಮಗೆ ಇಷ್ಟು ನಾವು ಧರ್ಮದಲ್ಲಿ ಒಂದು ರಾಮ ಮಂದಿರ ಕಟ್ತೀವಿ ಅಂದ್ರೆ ಯಾಕೆ ಇಷ್ಟು ಭಯ ನಿಮಗೆ ಇವಾಗ ಯಾಕೆ ರಾಮ ಮಂದಿರ ಕಟ್ಟಬೇಕಾದ ಎಲೆಕ್ಷನ್ ಟೈಮ್ ಅಲ್ಲಿ ಇದು ಎಲೆಕ್ಷನ್ ಗಿಮಿಕ್ ನಾವಿಂದ ರಾಮ ಮಂದಿರ ಕಟ್ತೀವಿ ಅಂದ್ರೆ ಯಾಕೆ ಭಯ ಇವರಿಗೆ ಶೇಷಾದ್ರಿ ಅವರೇ ನನಗೆ ಒಂದು ಪ್ರಶ್ನೆಗೆ ಉತ್ತರ ಕೊಡಿ ನೀವು ಒಂದ್ ವೇಳೆ ಅಧಿಕಾರಕ್ಕೆ ಬಂದ್ರೆ ನಿಮ್ಮ ಮುಖ್ಯಮಂತ್ರಿ ಯಾರು ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ ಶಾಸಕರಾಂಗ ಪಕ್ಷದಲ್ಲಿ ಏನು ಸೆಲೆಕ್ಷನ್ ಆಗುತ್ತೆ ಅದರ ಆಧಾರದ ಮೇಲೆ ನಾವು ಮುಖ್ಯಮಂತ್ರಿನ ಆಯ್ಕೆ ಮಾಡ್ತಾರೆ ಶಿವಕುಮಾರ್ ಕಾಲ್ ಸಿದ್ದರಾಮಯ್ಯ ಹೇಳಿದವ್ರೆ ಸಿದ್ದರಾಮಯ್ಯ ಕಾಲ ಡಿ ಕೆ ಶಿವಕುಮಾರ್ ಹೇಳಿದವ್ರೆ ಇದರಿಂದ ಯಾವತ್ತೂ ಒಗ್ಗಟ್ಟಾಗಲ್ಲ ಈ ಕಾಂಗ್ರೆಸ್ ಪಕ್ಷ ಯಾಗಿಲ್ಲ ಅದಕ್ಕೆ ಏಕೈಕ ಪಕ್ಷ ಜೆಡಿಎಸ್ ಪಕ್ಷ ಒಂದೇ ಜೆಡಿಎಸ್ ಪಕ್ಷ ಒಂದೇ ಒಗ್ಗಟ್ಟಿನ ರೈತರ ಪಕ್ಷ ಕುಮಾರನೇ ಮುಖ್ಯಮಂತ್ರಿ ಓಕೆ ಈಗ ನಿಮ್ಮ ಸರದಿ ನಮ್ಮ ಪ್ರತಿನಿಧಿ ಪ್ರವೀಣ್ ಮತ್ತು ನಮ್ಮ ನಿರ್ದೇಶಕರು ಮೊದಲು ಮೈಕ್ ತಗೊಂಡು ನಿಮ್ಮ ಹತ್ರ ಬರ್ತಾರೆ ನೀವು ಮಾತಾಡಿ ಜೆಡಿಎಸ್ ಪಕ್ಷ ರಾಮನಗರಕ್ಕೆ ಏನು ಮಾಡಿಲ್ಲ ಅಂತಾರೆ ಇಪ್ಪತ್ತು ವರ್ಷ ಎಮ್ ಎಲ್ ಆಗಿದ್ದು ಅಂತ ಹೇಳ್ತಾರೆ ಹಿಂದೆ ಇಪ್ಪತ್ತು ವರ್ಷ ಎಮ್ ಎಲ್ ಆಗಿದಂತ ಲಿಂಗಪ್ಪನವರು ಇರ್ಬೋದು ಯಾರೇ ಇರ್ಬೋದು ಅವ್ರು ಕಾಂಗ್ರೆಸ್ ಪಾರ್ಟಿಲಿ ಎಮ್ ಎಲ್ ಎ ಆಗಿದ್ರು ಒಂದು ರಸ್ತೆ ಗುಂಡಿ ಮುಚ್ಚಕ್ಕಾಗಿರಲಿಲ್ಲ ಅವ್ರ ಕೈಲಿ ಇದೇ ಕುಮಾರಸ್ವಾಮಿ ಅವರು 2004 ರಾಮನಗರಕ್ಕೆ ಬಂದ್ಮೇಲೆ ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಅವರು ಒಪ್ಕೊಂಡಿದ್ದಾರೆ ಆಗ್ಲೇ ಒಂದು ರಸ್ತೆ ಗುಂಡಿ ಮುಚ್ಚಕ್ಕಾಗಿರಲಿಲ್ಲ ಒಂದು ಶಾಲಾ ಕಾಲೇಜ್ ಕಟ್ಟಡ ಕಟ್ಟಕ್ಕಾಗಿರಲಿಲ್ಲ ಕಾಂಗ್ರೆಸ್ ಜೆಡಿಎಸ್ ಎರಡು ಒಂದೇ ಮುಖ ಹೇಗೆ ಅಂತ ಕೇಳಿದ್ರೆ ಕಳೆದ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ನವರು ನಾಚಿಕೆ ಆಗಬೇಕು ಅಭ್ಯರ್ಥಿ ಆಗ್ತಿಲ್ಲ ಅನಿತ ಕುಮಾರಸ್ವಾಮಿ ಅವರು ಬೆಂಬಲ ಕೊಟ್ಟರು ಈಗ ಯಾವ ಮುಖ ಹೊತ್ಕೊಂಡು ಅವರು ಓಟ್ ಕೇಳ್ತಾರೆ ಸ್ವಾಮಿ ಜನಗಳ ಹತ್ರ ಯಾವ ಮುಖ ಹೊತ್ಕೊಂಡು ಓಟ್ ಕೇಳ್ತಾರೆ ಸ್ವಾಮಿ ನೋಡಿ ಇದೇ ಕುಮಾರಸ್ವಾಮಿ ಅವರು ಏನ್ ಮಾಡ್ತಾರೆ ಈ ವಿಕ್ಸ್ ಬಾಟ್ಲ್ ತಗೊಂತಾರೆ ಈ ವಿಕ್ಸ್ ಬಾಟ್ಲ್ ತಗೊಂಡು ಕಣ್ಣಿಗೆ ಹಚ್ಕೊಂಡು ಹತ್ತು ಓಟ್ ಕೇಳ್ತೀರಿ ಇಲ್ಲ ವಿಷ ಕೊಡಿ ಅಂತ ಕೇಳ್ತೀರಿ ನೋಡಿ ಸ್ವಾಮಿ ನೇರವಾಗಿ ಕೇಳ್ಬೇಕು ಅಭಿವೃದ್ಧಿ ಮಾಡಿರ್ತಾರೆ ಅಭಿವೃದ್ಧಿ ಮೇಲೆ ಓಟ್ ಕೇಳಿ ನಾವು ಅಭಿವೃದ್ಧಿ ಓಟ್ ಕೇಳ್ತೀವಿ ರಾಮ ಮಂದಿರ ಕಟ್ತೀವಿ ಮಾರ್ಕೆಟ್ ಕೊಟ್ಟಿದ್ದೀವಿ ರೈತರಿಗೋಸ್ಕರ ಸಬ್ಸಿಡಿ ಕೊಟ್ಟಿದ್ದೀವಿ ಒಳ್ಳೆ ಆಸ್ಪತ್ರೆ ಕೊಟ್ಟಿದ್ದೀವಿ ಉತ್ತಮವಾದಂತ ರಸ್ತೆ ಕೊಟ್ಟಿದ್ದೀವಿ ಮ್ಯಾಂಗೋ ಬೆಳೆಗಾರರಿಗೆ ಮ್ಯಾಂಗೋ ಇಂಪೋಸೇಷನ್ ಮ್ಯಾಂಗೋ ಪ್ರೊಸೆಸಿಂಗ್ ಕಟ್ಟೆ ಕೊಟ್ಟಿದ್ದೀವಿ ನಾವು ಅಭಿವೃದ್ಧಿ ಮೇಲೆ ಇಟ್ಕೊಳ್ತೀವಿ ಅಶ್ವಥ್ ನಾರಾಯಣ್ ಅವರು ಸಂಪೂರ್ಣ ರಾಮನಗರನ ನನ್ನ ಮನೆ ಅಂತೇಳಿ ಕೆಲಸ ಮಾಡ್ತಾ ಇದ್ದಾರೆ ಬಿಜೆಪಿಗೆ ಓಟ್ ಕೊಡಿ ಶಾಸಕರು ನಮ್ಮವರಲ್ಲ ಸರ್ಕಾರ ನಮ್ಮದು ಈ ಸರಿ ನಮಗೆ ಸರ್ಕಾರ ಶಾಸಕರು ನಮ್ಮವ್ರು ಕೊಡಿ ಅಭಿವೃದ್ಧಿ ಏನು ಅನ್ನೋದನ್ನ ರಾಮನಗರಕ್ಕೆ ಮಾದರಿಯಾಗಿ ಮಾಡ್ತೀವಿ ಹೊಸ ಬೈಕ್ ಅಲ್ಲಿ ತಗೊಂಡಲ್ಲ ಹಳೆವಾಗೋದು ಆ ಗುಂಡಿ ರೋಡ್ಗಳು 20 ವರ್ಷದಿಂದ ಎಮ್ ಎಲ್ ಎ ಅವರೇ ಅವರು ರೋಡ್ ಅಭಿವೃದ್ಧಿ ಮಾಡಲಿಲ್ಲ ಹೊಸ ಗಾಡಿಗಳು ತಗೊಂಡ್ ಅಲ್ಲ ಹಳೆ ಗಾಡಿ ಒಳಗೆ ಒದ್ರೋ ಕುಂತವಣ ರಸ್ತೆ ನೋಡಿ ರಸ್ತೆ ನೋಡಿದ್ರೆ ಇಲ್ಲಿ ಯಾರು ಓಟ್ ಕೊಡ್ತಾರೆ ಬಿಜೆಪಿ ಅವ್ರು ಒಂದೇ ಒಂದು ನಿಮಿಷ ಎಲ್ಲರಿಗೂ ಅವಕಾಶ ಕೊಡ್ತೀನಿ ದಯವಿಟ್ಟು ಸೈಲೆಂಟ್ ಆಗಿ ದಯವಿಟ್ಟು ಈ ಕಡೆ ದಯವಿಟ್ಟು ಸುಮ್ಮನೆ ರೇ ಒಂದೇ ನಿಮಿಷ ದಯವಿಟ್ಟು ಸೈಲೆಂಟ್ ಆಗಿ ದಯವಿಟ್ಟು ಸೈಲೆಂಟ್ ಆಗಿ ಎಲ್ರು ನಿಮ್ಮ ಏನ್ ಮಾತಾಡಿ ಆಯ್ತು ಸೈಲೆಂಟ್ ಆಗಿ ದಯವಿಟ್ಟು ಫಸ್ಟ್ ಸೈಲೆಂಟ್ ಆಗಿ ನಮಗೆ ಕೊಡ್ತೀನಿ ಉಮೇಶ್ ಅವರು ಒಂದು ಮಾತು ಹೇಳಿದ್ರು ಈ ಸತಿ 123 ಅಂತ ದಯವಿಟ್ಟು ಉಮೇಶ್ ಅವರೇ ಹೇಳ್ತಾ ಇದ್ದೀನಿ ಕೇಳಿ ಈ 123 ಈ ಕಡೆ ಒಂದು ಇರಲ್ಲ ಇಲ್ಲದ್ರೆ ಈ ಕಡೆ 3 ಇರಲ್ಲ ಚುನಾವಣೆ ನಡೆದ್ಮೇಲೆ ಗೊತ್ತಾಗುತ್ತೆ 18 ಆಯ್ತು ಚುನಾವಣೆ ನಡೆದ್ಮೇಲೆ ಗೊತ್ತಾಗುತ್ತೆ ಜೆಡಿಎಸ್ ನವರು ಸುಳ್ಳು ಹೇಳೋದ್ರಲ್ಲಿ ನಂಬರ್ ಒನ್ ರಾಜ್ಯದಲ್ಲಿ ಅದಕ್ಕೆ ರಾಮನಗರದಲ್ಲಿ ಫೈಟ್ ಇರೋದೆ ಕಾಂಗ್ರೆಸ್ಗೂ ಮತ್ತೆ ಬಿಜೆಪಿಗೂ ಅಷ್ಟೇ ಜೆ ಡಿ ಎಸ್ ಇಲ್ಲ ಕಾಂಗ್ರೆಸ್ನವರು ಭ್ರಷ್ಟಾಚಾರ ಮಾಡೋದ್ರಲ್ಲಿ ನಂಬರ್ ಒನ್ ಹೇಳ್ತೀರಾ ನೀವು ಇದಕ್ಕೆ ಕಾಂಗ್ರೆಸ್ನವರು ಭ್ರಷ್ಟಾಚಾರ ಮಾಡೋದ್ರಲ್ಲಿ ನಂಬರ್ ಒನ್ ಬಿಜೆಪಿ ಅವರದು ಕಾಂಗ್ರೆಸ್ಗೆ ಫೈಟ್ ಇದೆ ಅಂತ ಇಲ್ಲಿ ಬಿಜೆಪಿ ಅವರು ಠೇವಣಿನೇ ತಗೊಳ್ಳಲ್ಲ ಅವರು ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿಲ್ಲ ಇನ್ನ ಕೇಳಿ ಅವ್ರನ್ನ ಕ್ಯಾಂಡಿಡೇಟ್ ಯಾರು ಅಂತ ಇವತ್ತು ಇಡೀ ಜಿಲ್ಲೆಯಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಇಲ್ಲ ಇವತ್ತು ಇವರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ರು ನೀವು ಪಕ್ಕದ ಕ್ಷೇತ್ರವನ್ನ ಹೋಗಿ ನೋಡಿ ನೀವು ಪಕ್ಕದ ಕ್ಷೇತ್ರ ಏನ್ ಚನ್ನಪಟ್ಟಣ ಇತ್ತು ಯೋಗೇಶ್ವರ ಅವರು ನಮ್ ಡಿ ಕೆ ಶಿವಕುಮಾರ್ ಅವರು ಏನಿದ್ರು ಇವತ್ತು ಆ ಇಬ್ರು ಶಾಸಕರು ಕೂಡ ಅವರ ಕಾನ್ಸ್ಟಿಟ್ಯೂನ್ಸಿಗೆ ರೈತರಿಗೆ ನೀರ್ ತಂದಿರ್ತಕ್ಕಂಥದ್ದು ಎಲ್ಲ ಕೆರೆಗಳು ತುಂಬಿಸಿರ್ತಕ್ಕಂಥದ್ದು ಇವರು ಮುಖ್ಯಮಂತ್ರಿ ಆಗಿದ್ರಲ್ಲ ಯಾಕೆ ನಮ್ಮ ಕ್ಷೇತ್ರದ ಕೆರೆಗಳನ್ನ ನೀರ್ ತುಂಬಿಸಕ್ಕಾಗ್ಲಿ ಅವ್ರ ಕೈಲಿ ಯಾಕೆ ತುಂಬಿಸ್ಲಿಲ್ಲ ಕೇಂದ್ರ ಇವ್ರ ಮಾತುಗ್ ಮುಂಚೆನೆ ನಾನ್ ರೈತ್ರ ಮಕ್ಳು ಅಂತಾರಲ್ಲ ಯಾಕೆ ರಾಮನಗರದಲ್ಲಿ ರೈತ್ರ ಮಕ್ಳು ಇರ್ಲಿಲ್ವಾ ಕೆರೆಗಳಿರ್ಲಿಲ್ವಾ ನೀರ್ ತುಂಬಿಸಕ್ ಆಗ್ಲಿಲ್ಲ ನಿಮ್ ಕೈಲಿ ನೀವು ಇವಾಗ ನಿಮ್ ಮಗನ್ನ ನಿಮ್ಮಲ್ಲೇ ಗೊಂದಲ ಹೆಂಡತಿ ನಿಲ್ಸ್ಬೇಕಾ ಮಗನ್ ಕೊಡ್ಬೇಕಾ ಇಲ್ಲ ನಾನೇ ನಿಂತ್ಕೋಬೇಕಂತ ನಿಮ್ಮಲ್ಲಿ ಈಗ ಗೊಂದಲ ಆಗಿದೆ ಯಾಕೆ ಯಾರ ಶಾಸ್ತ್ರದವ್ರು ಹೇಳಿದ್ರಂತೆ ಮುಂದಿನ ಚುನಾವಣೆಯಲ್ಲಿ
ಮಹಿಳಾ ಮುಖ್ಯಮಂತ್ರಿ ಆಗ್ತಾರೆ ಅಂತ ತಕ್ಷಣ ನೀವು ಭವಾನಿನ ಅಲ್ಲಿ ನಿಲ್ಸಬೇಡ ಅಂತ ತೀರ್ಮಾನ ತಗೊಂಡಿದ್ದೀರಿ. ನಿಮ್ಗೆ ಭಯ, ನಿಮ್ಮ ಕುಟುಂಬದ ರಾಜಕಾರಣದಲ್ಲೇ ನಿಮಗೆ ಭಯ. ಇಲ್ಲಿ ನಿಖಿಲ್ನ ನಿಲ್ಸ್ಬೇಕು ಅಂತ ಹೊರಟಿದ್ದೀರಿ, ಅಲ್ಲಿ ಭವಾನಿನ ತುಳಿಬೇಕು ಅಂತಿದ್ದೀರಿ. ನಿಮ್ಮಲ್ಲೇ ಹೊಂದಾಣಿಕೆ ಇಲ್ಲ. ನೀವು ಏನಾದ್ ನೀವು ಯಾವತ್ತಾದ್ರೂ ರಾಮನಗರದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ನೀವು ಮತ ಕೇಳಕ್ ನಿಮ್ಗೆ ಜಿಲ್ಲಾ ಕೇಂದ್ರ ಆದ್ಮೇಲೆ 43 ಇಲಾಖೆಗಳು ರಾಮನಗರದಲ್ಲಿ ಬಂದಿದ್ದಾವೆ. ರೈತರು ಮಕ್ಕಳು ಇವತ್ತು ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು, ರಾಮನಗರದಲ್ಲೇನೆ ಅವರು ಹೋಗಿ ಡಿ ಸಿನ ನೋಡ್ತಾವ್ರೆ, ಎಲ್ಲಾ ಇಲಾಖೆಗಳಲ್ಲೂ ಕೆಲಸಗಳನ್ನ ಮಾಡಿಸ್ಕೋತಾವ್ರೆ. ಜೊತೆಗೆ ಎಜುಕೇಶನ್ಗೆ ಕೊಟ್ಟಂತ ಒತ್ತು ಇಡೀ ಕರ್ನಾಟಕದಲ್ಲಿ ಯಾರೂ ಕೊಟ್ಟಕ್ಕಾಗಿಲ್ಲ. ಪಾಲಿಟೆಕ್ನಿಕಲ್ ಕಾಲೇಜ್ ಇರ್ಬೋದು, ಡಿಗ್ರಿ ಕಾಲೇಜ್ ಇರ್ಬೋದು, ಲಾ ಕಾಲೇಜ್ ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಮತ್ತೆ ಮಹಿಳಾ ಕಾಲೇಜು, ಅಂಬೇಡ್ಕರ್ ಕಾಲೇಜು, ಪ್ರತಿ ಒಂದು ಕೂಡ. ಜೊತೆಗೆ 8 ಹೈಸ್ಕೂಲ್ಗಳು ಇಡೀ ರಾಮನಗರ ತಾಲೂಕಿಗೆ, 5 ಪಿ ಯು ಕಾಲೇಜ್ಗಳು ಅಷ್ಟು ಕೊಟ್ಟಿದ್ದಾರೆ. ಈಗ ಯಾವುದೇ ಆಗ್ಲಿ ಕಾಂಗ್ರೆಸ್ ಏನು ಮಾಡೋಕ್ಕಾಗಿಲ್ಲ. ಪಕ್ಕದ ಯೋಗೇಶ್ವರ್ ಬಗ್ಗೆ ಹೇಳಿದ್ರು, ಇವತ್ತು 142 ಕೆರೆಗಳಿಗೆ ನೀರಿನ ಕೊಡಿಸಿರೋದು ದೇವ ಕುಮಾರಸ್ವಾಮಿ ಮತ್ತೆ ದೇವೇಗೌಡರು. ಉಲ್ಗೋಡಿ ರಮೇಶ್ ಅವರು, ನೀವು ಅಭಿವೃದ್ಧಿ ಮಾಡಿದ್ರೆ ಟ್ಯಾಂಕರ್ ಅಲ್ಲಿ ನೀರು ಯಾಕೆ ಕೊಡಿಸ್ತಾ ಇದ್ರಿ? ಟ್ಯಾಂಕರ್ ಅಲ್ಲಿ ನೀರು ಯಾಕೆ ಕೊಡಿಸ್ತಾ ಇದ್ರಿ? ಉಮೇಶ್ ಅವ್ರ ಒಂದು ಪ್ರಶ್ನೆ ಕೇಳ್ತೀನಿ, ಕೇಳಿ ಕೇಳಿ. ಮಾತುಕ್ ಮುಂಚೆ ರಾಜವ್ರು ಕೊಟ್ಟು ಅಂತಾರೆ. ರಾಜವ್ರು ಕೊಟ್ಬಿಟ್ಟು ಅವ್ರು ಮಾಡಿದ ಅವಮಾನ ತಾಳ್ಲಾರ್ದೆ ಪಕ್ಷ ಅದೇ ರಾಜವ್ರು ಕೊಟ್ಟಾಗ ಆಮೇಲೆ ಓಡೋಗ್ಬಿಟ್ರು. ಅವರು ಯಾಕೆ ಕೊಡೋದ್ರು? ಅವರು ಅಲ್ಲಲ್ಲ ಪಕ್ಷ ಬಿಟ್ಟು ಯಾಕೆ ಕೊಡೋದ್ರು? ಒಬ್ಬ ಕಾರ್ಯಕರ್ತರಿಗೆ ಎಂಎಲ್ಎ ಗಿಲ್ಲ ಏನ್ ಮಾಡ್ತಾರೆ? ಒಬ್ಬ ಕೊಡಿ ಕೊಡಿ ಆಮೇಲೆ ಕೊಡೆ ಉತ್ತರ ಆಮೇಲೆ ಕೊಡೆ. ಎರಡನೇದು, ನಿಮ್ ಎಂಎಲ್ಎ ಅವ್ರು ಕೆಲಸ ಮಾಡಿದ್ರೆ ಕ್ಯಾಂಡಿಡೇಟ್ ಯಾಕೆ ಚೇಂಜ್ ಮಾಡಿದ್ರಿ? ನೀವ್ ಯಾಕೆ ಕ್ಯಾಂಡಿಡೇಟ್ ಚೇಂಜ್ ಮಾಡಿದ್ರಿ? ನಿಲ್ತೀಯ ನಿತ ಕುಮಾರಸ್ವಾಮಿನ. ಅದು ಮೂರನೇದು, ಒಂದ್ ನಿಮಿಷ. ಮೂರನೇದು, ನೀವು ರಾಮನಗರದ ಯಾರು ಇಲ್ಲ ಅಂತಿರ್ಲ, ಉಮೇಶ್ ಅಣ್ಣ ನೀನ್ ಟಿಕೆಟ್ ತಗೋಬಾ, ನಂದೊಂದ್ ಎಕರೆ ಆಸ್ತಿ ಮಾಡಿ ನಿನ್ ಕಾಸು ಕೊಡ್ತೀನಿ. ನೀನ್ ತಗೋಬಾ, ನೀನ್ ತಗೋಬಾ. ಸ್ವಾಮಿ ಬರ, ಸ್ವಾಮಿ ಬರ, ಸ್ವಾಮಿ ಬಂದಿರೋ ಬರಲ್ಲ, ಸ್ವಾಮಿ ಬರ್ತಿ. ನೀನ್ ತಗೋಬಾ, ನಂದೊಂದ್ ಎಕರೆ ಆಸ್ತಿ ಮಾಡಿ ಕಾಸು ಕೊಡ್ತೀನಿ. ನಿಂತ ನೀನು ಸುರೇಶ್ ಅವ್ರಿಗೆ ಉತ್ತರ ಕೊಡ್ತೀನಿ, ದಯವಿಟ್ಟು 1 ನಿಮಿಷ ಕೇಳ್ಬೇಕು. ಯಾಕೆ ಅಂದ್ರೆ ನಾವು ಕಾರ್ಯಕರ್ತರು ಕೊಡೋಣ ಬೈ ಎಲೆಕ್ಷನ್ ಅಲ್ಲಿ ಜೀವಮಾನದಲ್ಲಿ ಅವರು ದ್ರೋಹ ಮಾಡಿದ್ರು, ಪಕ್ಷ ದ್ರೋಹ ಮಾಡಿದ್ರು. ಅನಿತಾ ಕಾರು ಯಾಕೆ ನನಗೆ ಅನ್ಬಿಟ್ಟು ಮಗನಿಗೆ ತ್ಯಾಗ ಏನಲ್ಲ, ಪ್ರಜಾಪ್ರಭುತ್ವದಲ್ಲಿ ಯಾವ ತ್ಯಾಗನೂ ಇಲ್ಲ. ಅವ್ರಿಗಾಗ ಅವ್ರು ನಡ್ಕೊಂಡಿದ್ದಾರೆ, ಅವ್ರ ಪ್ರಜಾಪ್ರಭುತ್ವದಲ್ಲಿ ಅವ್ರ ಸೀಟನ್ನ ಅವ್ರು ಬಿಟ್ಕೊಟ್ಟಿಲ್ಲ. ನಮ್ಮ ಕ್ಯಾಂಡಿಡೇಟ್ ಹೈಕಮಾಂಡು ನಿಖಿಲ್ ಕುಮಾರಸ್ವಾಮಿ ನಿಲ್ಸಿದ್ದಾರೆ ಅಷ್ಟೇ, ಅದ್ರ ತ್ಯಾಗದ ಪ್ರಶ್ನೆ ಬರಲ್ಲ. ಇದು ಕುಮಾರಸ್ವಾಮಿ ಅವ್ರಿಗೆ ಹೈಕಮಾಂಡು ನಿಖಿಲ್ ಅವರ ನಿಲ್ಸಿದ್ರೆ ಅಷ್ಟೇ, ಅದ್ರಲ್ಲಿ ಯಾವ ತ್ಯಾಗದ ಪ್ರಶ್ನೆ ಇಲ್ಲ. ಪ್ರಜಾಪ್ರಭುತ್ವ ಒಂದ್ ಗ್ರಾಮ ಪಂಚಾಯತಿ ಗೆಲ್ಲಕ್ಕಾಗಲ್ಲ, ಅವ್ರ ಸೂಟ್ ಕೇಸ್ಗೋಸ್ಕರ ಕಾಂಗ್ರೆಸ್ ಪಕ್ಷಕ್ಕೆ ಹೋಗೋರು ಅಷ್ಟೇ. ಅವರಿಂದ ನಮ್ಗೆ ಏನು ಯೂಸ್ ಇಲ್ಲ. ಅದ್ರಲ್ಲಂತ ಎರಡು ಮಾತಿಲ್ಲ, ಕಾಂಗ್ರೆಸ್ನವರಾಗಿರ್ಬೋದು ಬಿ ಜೆ ಪಿಯವರಾಗಿರ್ಬೋದು, ಅವ್ರು ಕಾಂಗ್ರೆಸ್ ಇದು ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅಂತ ಅನೌನ್ಸ್ಮೆಂಟ್ ಮಾಡ್ಕೊಂಡು ಎಲೆಕ್ಷನ್ ಮಾಡಲಿ. ಬಿ ಜೆ ಪಿಯವರು ಇವತ್ತು ರಾಮನಗರದಲ್ಲಿ ಕ್ಯಾಂಡಿಡೇಟ್ ಯಾರು ಅಂತ ಫಸ್ಟ್ ಅನೌನ್ಸ್ಮೆಂಟ್ ಮಾಡಲಿ, ಆಮೇಲೆ ರಾಜಕೀಯ ಮಾಡುವ ಮುಂದೆ ಎಲೆಕ್ಷನ್ ಮಾಡುವ. ನೋಡ್ರಪ್ಪ, ಕೆ ಎಸ್ ಪಕ್ಷದಲ್ಲಿ ಕ್ಯಾಂಡಿಡೇಟು ಸಿದ್ಧವಾಗಿದ್ದಾನೆ, ಮುಖ್ಯಮಂತ್ರಿ ಅಭ್ಯರ್ಥಿ ಸಿದ್ಧವಾಗಿದ್ದಾನೆ, ನೋಡ್ರಿ ಯೋಚನೆ ಮಾಡಿ ಎಲ್ರು. ಈಗ ಎಲ್ರಿಗೂ ಕೂಡ ಪ್ರಸ್ತಾಪ ಮಾತಾಡವ್ರೆ, ನಮ್ಮ ಎಂ ಎಲ್ ಎ ಅಂತೇಳಿ. ದೇಶನೇ ಕೊರೋನಾ ಬಂದು ಮನೆ ಅಂತಕ್ಕೆ ಯಾರು ಬರ್ತಿರಲಿಲ್ಲ. ಆ ಸಂದರ್ಭದಲ್ಲಿ ರಾಮನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಈ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲೋಗಿದ್ರು ಸ್ವಾಮಿ, ಎಲ್ಲೋಗಿದ್ರು ಸ್ವಾಮಿ? ನನಗೆ ಕೊರೋನಾ ಬಂದ್ರು ಅಂದ್ರೆ, ಕೊರೋನಾ ಬಂತು ಅಂದ್ರೆ ಜನ ಎಲ್ರೂ ಬೀದಿಲಿ ಮಶಾಣವಾಗಿತ್ತು. ಬೀದಿ ಮಶಾಣವಾಗ ಸಂಬಂಧದಲ್ಲಿ ಇಕ್ಬಾಲ್ ಹುಸೇನ್, ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಬೀದಿಗಿಳಿದು ಅವರು ಪ್ರಾಣವನ್ನ ತ್ಯಾಗ ಮಾಡಿ ಹೆಣ ಸುಟ್ಟವ್ರೆ, ಅಕ್ಕಿ ಕೊಟ್ಟವ್ರೆ, ಔಷಧಿ ಕೊಟ್ಟವ್ರೆ, ಮಾಸ್ಕ್ ಕೊಟ್ಟವ್ರೆ, ಕೊರೋನಾ ಬಂದಿರ್ತಕ್ಕಂಥವ್ರಿಗೆ ಉತ್ತರ ಅಂತ ಆರೋಗ್ಯಕ ಅಂತ ಊಟ ಕೊಟ್ಟವ್ರೆ, ನೀವೇನ್ ಸಮಯ ಕೊಟ್ಟಿದ್ದೀರಿ? ನಮಗೆ ಜನ ನಾಯಕರು ಬೇಕಾಗಿಲ್ಲ, ಜನ ಸೇವಕರು ಬೇಕು. ಜನ ಸೇವಕರು ಇಕ್ಬಾಲ್ ಹುಸೇನ್, ಜನ ಸೇವಕರು ಇಕ್ಬಾಲ್ ಹುಸೇನ್ ನಾವು ಕೊರೋನಾ ಪೀರಿಯಡ್ ಅಲ್ಲಿ ವಿಶ್ವನಾಥ ಮಂಜುನಾಥ ಚೌಡ್ರಲ್ಲಿ 140,000 ಜನಕ್ಕೆ ಫುಡ್ ಕಿಟ್ ಅನ್ನ ಕೊಟ್ಟಿರೋದು. ಮಿನಿಮಮ್ ಅಂದ್ರೆ 7 crore rupees ಎರಡು ತಾಲೂಕುಗಳಿಗೆ ಮನೆ ಮನೆಗೆ ತಲುಪಿಸಿದೀವಿ. ಯಾಕೆ ವೆಂಕಟೇಶ್ ಅವ್ರು ನಿದ್ದೆ ಮಾಡ್ತಿರೋ ಅಂತ ಕಾಡುತ್ತ. ಅವಾಗ ಉಮೇಶ್ ಹೇಳಿ ಅಕ್ಕ, ನೀವ್ ಹೇಳೋ ಮಾತಿದ್ಯಲ್ವಾ ಹೇಳಿ ಹೇಳಿ ಹೇಳಿ. ನಮ್ಮ
ಅನಿತಾ ಕಾರ್ ಹೇಳಿದ್ರು ತ್ಯಾಗ ಅಲ್ಲ ಅಂತ, ಅವರೇ ಸ್ಟೇಜ್ ಮೇಲೆ ಹೇಳಿದಾರಲ್ಲ ನಾನು ತ್ಯಾಗ ಮಾಡ್ತಾ ಇದ್ದೀನಿ ಅಂತ ಹಿಂದೆ ಸ್ಟೇಜ್ ಮೇಲೆ. ಆಮೇಲೆ ಮಾತಾಡಿದ್ರೆ 30 ವರ್ಷದಿಂದ ನೀವು ಹೇಳ್ತಿದ್ದೀರಲ್ವಾ ನಾವು ಜಿಲ್ಲಾ ಕೇಂದ್ರ ಮಾಡಿದ್ವಿ ಜಿಲ್ಲಾ ಕೇಂದ್ರ ಮಾಡಿದ್ವಿ ಅಂತ. ಜಿಲ್ಲಾ ಕೇಂದ್ರ ಮಾಡುವಾಗ ಯಡಿಯೂರಪ್ಪ ಅವರು ನಿಮ್ ಜೊತೆಲಿ ಇದ್ರಣ್ಣ, ಒಬ್ಬರ ಮಾಡ್ಲಿಲ್ಲ, ನಮ್ ಯಡಿಯೂರಪ್ಪ ಅವರು ನಿಮ್ ಜೊತೆಲಿ ಇದ್ರು. ನಾವು ಸಪೋರ್ಟ್ ಕೊಟ್ಟಿದ್ಕೆ ನೀವು ನಿಲ್ಸಕ್ಕಾದದ್ದು, ನಾವು ಸಪೋರ್ಟ್ ಕೊಟ್ಟಿದ್ಕೆ ನೀವು ಅಧಿಕಾರ ನಡೆಸಕ್ಕಾದದ್ದು, ನಾವು ಸಪೋರ್ಟ್ ಕೊಟ್ಟಿಲ್ಲ ಅಂದ್ರೆ ನಿಮ್ ಕೈಲಿ ಆಯ್ತಿರ್ಲಿಲ್ಲ. ಕುಮಾರಸ್ವಾಮಿ ಸಪೋರ್ಟ್ ಕೊಟ್ಟದಕ್ಕೆ ನೀವು ಅಧಿಕಾರ ನಡೆಸಕ್ ಆಯ್ತು ಅಷ್ಟೇ. ಜಿಲ್ಲಾ ಕೇಂದ್ರ ಮಾಡ್ಲಿಲ್ಲ ಅಂದ್ರೆ ಇವತ್ತಿನ ಪ್ರಾಬ್ಲಮ್ ಎಷ್ಟು ಅಂತ ನಮ್ಮ ಆಲೆ ನಮ್ಮ ಕಾರ್ಯಕರ್ತರು ಹೇಳಿದ್ರಲ್ಲ. ರಸ್ತೆ ಮಾಡಿದ್ದಾರೆ ನ್ಯಾಷನಲ್ ಹೈವೇ ಅಂತ, ಕೆಳಗಡೆ ಇರೋ ಏರಿಯಾ ಎಲ್ಲ ಕೊಚ್ಕೊಂಡಾಯ್ತು ಮನೆಗಳು, 10,000 ರೂಪಾಯಿ ಕೊಟ್ಬಿಟ್ಟು ಕೈ ತೊಳ್ಕೊಂಡ್ಬಿಟ್ರು. ಇವ್ರು ನೋಡಿದ್ರೆ ಅಪ್ಪ ಮಕ್ಕಳು ಸೊಸೆದಿರು ಜಗಳ ಆಡ್ಕೊಂಡು ನಿಂತವ್ರೆ ರಾಮನಗರ ಇವ್ರು ಉದ್ದಾರ ಮಾಡಲ್ರು. ಕೆಲವು ಊರುಗಳಿಗೆ ಮಶಾಣನೇ ಇಲ್ಲ, ಮಶಾಣ ರುದ್ರಭೂಮಿಗಳಿಲ್ಲ. ಯಾವ ಅಭಿವೃದ್ಧಿ ಮಾಡಿದಿರಿ ಅಂತ ಹೇಳ್ಕೊತಾ ಇದ್ದೀರಿ, ನಮಗ್ ನಾಚಿಕೆ ಆಯ್ತಾ ಅದ ಕೇಳಿಸ್ಕೊಳಕ್ಕಿದ್ದು. ನನಗೆ ನಿಜವಾಗ್ಲೂ ರಾಮನಗರದ ಜನರನ್ನ ನೋಡಿ ಬಹಳ ಖುಷಿ ಆಯ್ತು. ಯಾಕೆ ಅಂತಂದ್ರೆ ನನಗಿಂತ ಚೆನ್ನಾಗಿ ಪ್ರಶ್ನೆ ಕೇಳ್ತೀರಿ ನೀವೆಲ್ಲ, ಸೂಪರ್. ರಾಮನಗರಕ್ಕೆ ಜಯವಾಗ್ಲಿ, ರಾಮನಗರಕ್ಕೆ ಜಯವಾಗ್ಲಿ. ಗೌತಮ್, ನಿಮ್ಮ ಕಡೆಯ ಅಭಿಪ್ರಾಯ ಬರಲಿ, ಯಾಕೆ ನಿಮಗೆ ರಾಮನಗರದ ಜನ ಓಟ್ ಹಾಕ್ಬೇಕು? ರಾಮನಗರದ ಸ್ವಾಭಿಮಾನಿ ಜನತೆಯಲ್ಲಿ ಭಕ್ತಿಪೂರ್ವ ಮನವಿ ಏನು ಅಂದ್ರೆ, ಈ ಸಲ ಬಿಜೆಪಿಗೆ ಒಂದು ಅವಕಾಶ ಮಾಡಿಕೊಟ್ಟು ಒಬ್ಬ ಶಾಸಕರಾದಂಥವ್ರು ಹೇಗೆ ಅಭಿವೃದ್ಧಿ ಮಾಡಬೇಕು ಅನ್ನೋದನ್ನ 3 ವರ್ಷದಲ್ಲಿ ನಮ್ಮ ಕೈಲಾದಷ್ಟು ನಾವು ಉಸ್ತುವಾರಿ ಮಂತ್ರಿಗಳು ಹಾಗೂ ಸಿ ಪಿ ಯೋಗೇಶ್ವರ ಅವರ ಈ ಡಿಸ್ಟ್ರಿಕ್ಟ್ ನೇತೃತ್ವದಲ್ಲಿ ನಾವು ಕೆಲಸ ಮಾಡಿ ತೋರಿಸಿದ್ದೇವೆ. ಎರಡು ಪಕ್ಷನೂ ತಾವು ನೋಡಿದಿರಿ, ಎರಡು ಪಕ್ಷನೂ ತಾವು ಬೆಂಬಲಿಸಿ ಅವಕಾಶ ಕೊಟ್ಟಿದ್ದೀರಿ. ಒಂದು ಸಲ ಬಿಜೆಪಿಗೆ ಬೆಂಬಲ ಕೊಟ್ಟು ಈ ಅಭಿವೃದ್ಧಿ ಕೆಲಸಕ್ಕೆ ಕೈ ಜೋಡಿಸಿ ಅಂತ ಮನವಿ ಮಾಡ್ತೀವಿ ಸರ್. ಸರ್, ಯಾಕೆ ನಿಮಗೆ ಓಟ್ ಹಾಕಬೇಕು? ರಾಮನಗರ ಜನತೆ ನೋಡಿ, ಕಳೆದ 20 ವರ್ಷಗಳಿಂದ ಒಂದು ಕುಟುಂಬದ ಕೈಗೆ ಸಿಕ್ಕಿ ನಲ್ಗೋಗಿದೆ. ಒಂದು ಇರಿ ಒಂದು ನಿಮಿಷ, ಒಂದು ನೋಡಿ, ಇದೇ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು ಕುಮಾರಸ್ವಾಮಿದು ಉದ್ಘಾಟನೆ ಮಾಡಿದಲ್ಲಿ. ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಎಷ್ಟು ಚೆನ್ನಾಗಿದೆ ನೋಡಿ ಇದ್ರದ್ದು. ಒಂದು ಆಮೇಲೆ ಇಲ್ಲಿ ಹಿಂದೆ ಸೀರಳ್ಳ ಬಂದು ಈ ಬಕ್ಷಿಕೆರೆ ಒಡೆದೋಗಿ ಸುಮಾರು 1,000 ಜನರ ಮನೆಗಳಿಗೆ ನೀರು ನುಗ್ಗಿ 200,000 ರೂಪಾಯಿ ನಷ್ಟ ಆಯಿತು. ಕಸ ಹಾಕಕ್ಕೆ ಜಾಗ ಇಲ್ಲ, ಒಳ್ಳೆ ಪಾರ್ಕ್ಗಳಿಲ್ಲ, ಯಾವುದೇ ಒಳ್ಳೆ ರಸ್ತೆಗಳಿಲ್ಲ. ಆಮೇಲೆ ನಮ್ಮ MG ರೋಡ್ ನೋಡಿ, 15 ಅಡಿ ಇದೆ, ಒಂದು ಆಟೋ ಹೋದ್ರೆ ಒಂದು ಆಟೋ ಬರೋಕ್ಕಾಗಲ್ಲ. ಆದರೂ ಕೂಡ ನಮ್ಮ ಕರ್ಮಭೂಮಿ ನಾವು ಭಾಳ ಅಭಿವೃದ್ಧಿ ನೋಡಿ ಅಂತ ಬೇರೆ ರಾಜ್ಯದಲ್ಲೆಲ್ಲ ಹೇಳ್ಕೊಂಡು ತಿರುಗ್ತಾರೆ. ಆಮೇಲೆ ಇಲ್ಲಿ ಕುಟುಂಬ ರಾಜಕಾರಣ, ದೇವೇಗೌಡರು ಆಯಿತು, ಮಗ ಆಯಿತು, ಸೊಸೆ ಆಯಿತು, ಈಗ ಮೊಮ್ಮಗ ಬಂದಿದ್ದಾರೆ ಅಂತೇಳಿ ಜನ ಇವ್ರನ್ನ ತೀರ್ಮಾನ ಮಾಡಿ ಇವ್ರನ್ನ ಮನೆಗೆ ಕಳಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ರಾಮನಗರ ಜನತೆಯಲ್ಲಿ ವಿಶೇಷವಾದ ಮನವಿ ಏನಂದ್ರೆ, ಈ ಬಾರಿ ಕಾಂಗ್ರೆಸ್ ಪಕ್ಷನ ಶ್ರೀ ಇಕ್ಬಾಲ್ ಹುಸೇನ್ ಅವ್ರನ್ನ ಆಯ್ಕೆ ಮಾಡಿದ್ರೆ ಖಂಡಿತ ಈ ಎಲ್ಲ ಕೊರತೆಗಳು, ಏನು ಅಭಿವೃದ್ಧಿ ವಂಚಿತ ಆಗಿದೆ ಇವೆಲ್ಲ ರಾಜ್ಯದಲ್ಲಿ, ಇವತ್ತು ಕಾಂಗ್ರೆಸ್ ಗಾಳಿ ಬೀಸ್ತಾ ಇದೆ, ಕಾಂಗ್ರೆಸ್ ಸರ್ಕಾರ ಬರ್ತದೆ, ಅದೇ ರೀತಿ ರಾಮನಗರದಲ್ಲಿ ಕೂಡ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಈಗ ಸರ್ ಹೇಳಿ, ನಾವು ಅಲ್ಲ ಒಂದ್ ನಿಮಿಷ, ಯಾಕೆ ನಿಮಗೆ ಓಟ್ ಹಾಕಬೇಕು ನನ್ನ ನೇರ ಪ್ರಶ್ನೆ. ಈಗ ಇಡೀ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರು ರೈತರ ಪರವಾಗಿಂತ ಹೋರಾಟ ಮಾಡ್ತಾ ಇದಾರೆ. ಒಂದು ನೀವು ಕಣ್ಣೀರ್ ಹಾಕಿದ್ದಕ್ಕೆ ನಿಮ್ಗೆ ಓಟ್ ಹಾಕಬೇಕಾ? ಈಗ ಪಂಚರತ್ನ ಯೋಜನೆ ಜಾರಿಗೆ ತಂದು ಇಡೀ ರಾಜ್ಯದ ವ್ಯವಸ್ಥೆಯಲ್ಲಿ ಎಲ್ಲ ಬಡವರ್ಗದಿಗೆ, ರೈತರ ರೈತಾಪಿಯವರಿಗೆ ಎಲ್ಲ ಒಳ್ಳೇದಾಗಬೇಕು ಅನ್ನೋದೊಂದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಕುಮಾರಸ್ವಾಮಿ ಅವ್ರು ಬರ್ತಾವ್ರೆ. ಈಗಾಗಲೇ ಜನ ಸಿಡಿದು ನೋಡವ್ರೆ, ಇಡಿದು ನೋಡವ್ರೆ. ಈಗ ರೈತರು ಸರ್ಕಾರ ನೋಡಬೇಕು ಅನ್ನೋದಕ್ಕಿಂತ ಈ ವಿಧಾನಸಭಾ ಕ್ಷೇತ್ರ ಜನಕ್ಕೆ ನಾನು ಬೇಡ್ಕೊಳ್ಳೋದಿಷ್ಟೇ, ರೈತರ ಸರ್ಕಾರ, ರೈತನ ಮಗನ ಸರ್ಕಾರ, ಕುಮಾರಣ್ಣನ ಸರ್ಕಾರ ಈ ರಾಜ್ಯದಲ್ಲಿ ಬರಬೇಕು. ಎಲ್ಲರೂ ಕೂಡ ಬಡ ಬಗ್ಗರಿಗೆ ಒಳ್ಳೇದಾಗಬೇಕು ಅಂತ ಈ ಸರ್ಕಾರ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಶಿವಕುಮಾರ್ ಅವರೇ ನೋಡಿ, ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ, ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕೂಡ ಆಡಳಿತ ಮಾಡಿದೆ, JDS ಕೂಡ ಆಡಳಿತ ಮಾಡ್ತಾ ಬಂದಿದೆ, ಇಡೀ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ BJP ಕೂಡ ಆಡಳಿತ ಮಾಡ್ತಾ ಬಂದಿದೆ. ಈ ಮೂರಕ್ಕೂ ನಾವು ಯಾಕೆ ಬಿಟ್ಟು ನಮಗೆ ಓಟ್ ಹಾಕಿ ಅಂತ ನಾವು ಕೇಳ್ತೀವಿ ಅಂತ ಹೇಳಿದ್ರೆ, ಇಡೀ JCB ಪಕ್ಷಗಳು ಏನಿದ್ದಾವೆ, ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕಿ ಏನು ಮುಳುಗ್ತಾ ಇದ್ದಾವೆ. ನಮ್ಮನ್ನು ಗೆಲ್ಸಿದ್ರೆ ಈ ರಾಜ್ಯದ ಜನತೆಗೆ ಭ್ರಷ್ಟಾಚಾರವನ್ನು ಮಟ್ಟ ಹಾಕಿ ನಾವು ಒಳ್ಳೆ ಪಾರದರ್ಶಕವಾದ ಆಡಳಿತವನ್ನು ಕೊಡ್ತೀವಿ ಅಂತೇಳಿ ನಾನು ಹೇಳ್ತೇನೆ.
ಜನತೆಗೆ ನಾನು ನಾನು ಮತವನ್ನ ಯಾಚನೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇದು ಇವತ್ತಿನ ನಮ್ಮ ರಾಮನಗರದಲ್ಲಿ ನಡೆದಂತ ಪವರ್ ಫೈಟ್. ನಿಮಗೆ ಗೊತ್ತು ರಾಮನಗರ ರಣಹದ್ದು ಧಾಮಕ್ಕೆ ಬಹಳ ಫೇಮಸ್ ಅಂತ ಕೂಡ ಗೊತ್ತು. ಆದರೆ ಇಲ್ಲಿನ ಯಾವ ರಾಜಕಾರಣಿಗಳು ಕೂಡ ಜನರನ್ನ ರಣಹದ್ದುಗಳ ರೀತಿಯಲ್ಲಿ ಕುಕ್ಕದಿರಲಿ ಕಚ್ಚದಿರಲಿ ಅವರಿಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಸ್ಪೆಷಲ್ ಪ್ರೋಗ್ರಾಮ್ ಪವರ್ ಫೈಟ್ನ ನಾನು ಮುಗಿಸ್ತಾ ಇದ್ದೇನೆ. ಪವರ್ ಟಿವಿ, ಇದು ನಿಮ್ಮ ಶಕ್ತಿ.